ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪರ್ಸ್ ನ ವಿಶೇಷ ಕಾರ್ಯಕ್ರಮ ನಾನು ಪ್ರತೀಕ್ಷಾ ಒಬ್ಬರು ಹಿರಿಯ ಪತ್ರಕರ್ತರು ಮಾಡಿದಂತಹ ಒಂದು ಟ್ವೀಟ್ ನಿಂದ ಒಂದು ವಿದ್ಯಾರ್ಥಿನಿಯ ಜೀವನವೇ ಬದಲಾಗಿದೆ ವಿದ್ಯಾರ್ಥಿನಿಯ ಭವಿಷ್ಯ ಬದಲಾಗಿದೆ ಅದೇ ಹಿರಿಯ ಪತ್ರಕರ್ತರು ಬರೆದಂತಹ ಒಂದು ಆರ್ಟಿಕಲ್ ಇಂದ ಇವತ್ತು ಒಂದು ಸಿನಿಮಾ ಆಗಿದೆ ಹಾಗಾದ್ರೆ ಆ ಹಿರಿಯ ಪತ್ರಕರ್ತರು ಬೇರೆ ಯಾರು ಅಲ್ಲ ವಿಶ್ವೇಶ್ವರ ಭಟ್ ಅವರು ಅದ್ರ ಜೊತೆಗೆ ಅವರು ಬರೆದಂತಹ ಒಂದು ಆರ್ಟಿಕಲ್ ಇಂದ ಇವತ್ತು ಒಂದು ಸಿನಿಮಾ ಆಗಿದೆ ಅಂತ ಹೇಳಿದೆ ಆ ಸಿನಿಮಾ ಮತ್ಯ ಅಲ್ಲ ತನುಜ ಹಾಗಾದ್ರೆ ಈ ತನುಜ ಯಾರು ಈ ಸಿನಿಮಾ ಆಗಿದ್ದು ಹೇಗೆ ಈ ಆರ್ಟಿಕಲ್ ಅನ್ನು ಓದಿ ಡೈರೆಕ್ಟರ್ಗೆ ಈ ಸಿನಿಮಾ ಮಾಡಬೇಕು ಅಂತ ಯಾಕೆ ಅನಿಸ್ತು ಮೇಜರ್ ತುಂಬಾ ಇಂಪಾರ್ಟೆಂಟ್ ವಿಶ್ವೇಶ್ವರ ಭಟ್ ಅವ್ರಿಗೆ ಈ ಟ್ವೀಟ್ ಮಾಡಬೇಕು ಅಂತ ಅನ್ನಿಸ್ತು ಜೊತೆಗೆ ಈ ಸಿನಿಮಾದ ವಿಶೇಷತೆ ಏನು ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಿಶ್ವೇಶ್ವರ ಭಟ್ ಅವರಿದ್ದಾರೆ ಬನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಸಪ್ತ ಅವರು ನಮ್ಮ ಜೊತೆ ಇದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಸಿನಿಮಾದ ನಿರ್ದೇಶಕರಾಗಿರುವಂತಹ ಹರೀಶ್ ಎಂ ಡಿ ಹಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ವೆಲ್ಕಮ್ ಟು ದೀಶ್ ಸರ್ ನಾನ್ ನಿಮ್ಮಿಂದಾನೆ ಫಸ್ಟ್ ಶುರು ಮಾಡ್ತೀನಿ ಯಾಕಂದ್ರೆ ಇದೆಲ್ಲ ಶುರುವಾಗಿದ್ದು ನಿಮ್ಮಿಂದಾನೆ ಇದಕ್ಕೆಲ್ಲ ಕಾರಣೀಕರ್ತರು ನೀವೇ ಅಂತಾನೆ ಹೇಳ್ಬೋದು ಪತ್ರಕರ್ತರಾಗಿ ನಾವು ದಿನನಿತ್ಯ ಸಾಕಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಇರ್ತೀವಿ ಒಂದಷ್ಟು ವಿಷಯಗಳನ್ನ ಕೇಳ್ತಾ ಇರ್ತೀವಿ ಬಟ್ ನಿಮಗೆ ಈ ವಿದ್ಯಾರ್ಥಿನಿ ಬಗ್ಗೆ ಈ ಟ್ವೀಟ್ ಮಾಡಬೇಕು ಅಂತ ಅನಿಸಿದ್ದು ಏನಕ್ಕೆ ನನಗೆ ಆ ದಿವಸ ರಾತ್ರಿ ನಾನು ಒಂದು ಟಿ ವಿ ಕಾರ್ಯಕ್ರಮದಲ್ಲಿದ್ದೆ ಅರ್ಣಬ್ ಗೋಸ್ವಾಮಿ ಅವರ ಒಂದು ಕಾರ್ಯಕ್ರಮದಲ್ಲಿ ನಾನೊಬ್ಬ ಪ್ಯಾನಲಿಸ್ಟ್ ಆಗಿದ್ದೆ ನನಗೆ ರಾತ್ರಿ ಒಂದೇ ಸುಮ್ಮನೆ ಫೋನ್ಗಳು ಬರ್ತಾನೆ ಇತ್ತು ನಾನು ಕಟ್ ಮಾಡ್ತಾ ಇದ್ದೆ ಕಂಟಿನ್ಯೂಸ್ ಒಂದು ಏಳೆಂಟು ಸಲ ಫೋನ್ ಬಂತು ನನಗೆ ಬಂದ ನಂತರ ನಾನು ಆದರೂ ರಿಪೀಟೆಡ್ಲಿ ನಾನು ಕಟ್ ಮಾಡ್ತಾಯಿದ್ದೆ ಕೊನೆಗೆ ಕಾರ್ಯಕ್ರಮ ಮುಗಿದ ನಂತರ ನಾನು ವಾಪಸ್ ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ತನುಜ ಅಮ್ಮ ಫೋನಲ್ಲಿ ಇದ್ದರು ಇಲ್ಲ ಸರ್ ಈ ರೀತಿ ಆಗಿದೆ ಅಂತೇಳಿ ಎಲ್ಲ ನನಗೆ ಹೇಳಿದರು ಅಂದರೆ ನನ್ನ ಮಗಳಿಗೆ ಎಕ್ಸಾಮ್ ಇಲ್ಲ ನಾಳೆನೇ ನೀಟ್ ಎಕ್ಸಾಮಿನೇಷನ್ ಇದೆ ಅವಳು ಅದಕ್ಕೋಸ್ಕರ ಸೀಟ್ ಸಿಕ್ಕಿಲ್ಲ ಅಂತೇಳಿ ಒಂದು ವರ್ಷ ಪುಣಾಕ್ಕೆ ಹೋಗಿ ಅವಳು ಸ್ಟಡಿ ಮಾಡಿದ್ದಾಳೆ ಅದರಿಂದ ದಯವಿಟ್ಟು ಅವಳಿಗೆ ಹೇಗಾದರೂ ಮಾಡಿ ಎಕ್ಸಾಮ್ ಬರೀಲಿಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ಅವಳು ನನಗೆ ಹೇಳಿದ್ಲು ನಾನು ಅವ್ರ ಹತ್ರ ಎಲ್ಲ ಡಿಟೇಲ್ಸ್ಗಳನ್ನೆಲ್ಲವನ್ನೂ ಕೂಡ ನಾನು ತೊಗೊಂಡೆ ತೊಗೊಂಡು ರಾತ್ರಿ ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ಆಗ ನಾನು ಹೇಳಿದೆ ಈಗ ಏನು ಮಾಡಲಿಕ್ಕೂ ಆಗಲ್ಲಮ್ಮ ನಾಳೆ ಬೆಳಗ್ಗೆ ಎದ್ದು ಆರು ಗಂಟೆಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ ಅಷ್ಟೊತ್ತಿಗೆ ನನಗೆ ನಮ್ಮ ಪ್ರದೀಪ್ ಈಶ್ವರ್ ಅಂತ ಅವರು ಪರಿಶ್ರಮ ನೀಟ್ ಅಕಾಡೆಮಿಯ ಮುಖ್ಯಸ್ಥರವರು ನನ್ನ ಆತ್ಮೀಯ ಸ್ನೇಹಿತರು ಕೂಡ ಹೌದು ಅವರು ನನಗೆ ಮತ್ತು ಫೋನ್ ಮಾಡಿ ನನಗೆಲ್ಲ ಹೇಳಿದರು ಸರ್ ನಮ್ಮ ಪರಿಶ್ರಮದಲ್ಲೇ ಆಕೆ ಓದಿದ್ದು ಮತ್ತು ಇದಾದ ನಂತರ ಅವಳಿಗೆ ಒಂದು ವರ್ಷ ಸಿಗಲಿಲ್ಲ ಅಂತೇಳಿ ಅವಳು ಪುಣಾದಲ್ಲಿ ಹೋಗಿ ಸ್ಟಡಿ ಮಾಡ್ಕೊಂಬಂದಿದ್ದಾಳೆ ಈಗ ಅವಳಿಗೆ ಕೋವಿಡ್ ಕ್ವಾರಂಟೈನ್ ಏರಿಯಾ ಅಂಥೇಳಿ ಅವ್ರನ್ನ ಮನೆಯಲ್ಲಿ ಇರೋದರಿಂದ ಅವಳಿಗೆ ಹಾಲ್ ಟಿಕೆಟ್ ಸಿಕ್ಕಿಲ್ಲ ಅವಳಿಗೆ ಹೀಗಾಗಿ ಭಾಳ ಕಷ್ಟ ಆಗ್ತಾಯಿದೆ ಅದು ನಾಳೆನೇ ಇದೆ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಎಕ್ಸಾಮಿನೇಷನ್ ಇದೆ ನೀವೊಂದು ಸಲ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅಂತೇಳಿ ಹೇಳಿದರು ನಾನು ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದೆ ಮಾತಾಡಿದ ತಕ್ಷಣ ಬೆಳಿಗ್ಗೆ ಎದ್ದು ನೆಕ್ಸ್ಟ್ ಡೇ ಎದ್ದು ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇದ್ದರು ಅವ್ರ ಹತ್ರ ಮಾತಾಡಿದೆ ಈ ರೀತಿಯಾಗಿದೆ ಸರ್ ನೀವೇ ಮಾಡಬೇಕು ಮತ್ತು ನಿಮ್ಮ ಶಿಕಾರಿಪುರದ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹುಡುಗಿಯವಳು ಹೀಗಾಗಿ ಒಂದು ಪೊಲಿಟಿಕಲ್ ಟಚ್ ಕೊಟ್ಟೆ ಅವರಿಗೆ ಅಟ್ಲೀ ಅವಾಗ ಅವರಿಗೆ ಸಲ ಸಡನ್ನಾಗಿ ಅಲರ್ಟ್ ಆದರು ಹೌದಾ ಹಾಗಿದ್ರೆ ನಾನು ಮಾಡ್ತೀನಿ ಅಂತ ಹೇಳಿದರು ನಾನು ಅದಾದ ನಂತರ ಒಂದು ಟ್ವೀಟ್ ಮಾಡಿದೆ ನಾನು ಅದನ್ನು ಆ ಟ್ವೀಟನ್ನು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಡಾಕ್ಟರ್ ಸುಧಾಕರ್ ಅವರು ಅದನ್ನು ಗಮನಿಸಿ ಅವರು ಕೂಡ ನನಗೆ ತಕ್ಷಣ ಕಾಂಟ್ಯಾಕ್ಟ್ ಮಾಡಿದರು ನೋಡಿ ಹೀಗೆ ನೀವು ಟ್ವೀಟ್ ಮಾಡಿದ್ದೀರಲ್ಲ ಅದನ್ನು ನಾನು ನೋಡಿದೆ ನಾನು ಖಂಡಿತವಾಗಿಯೂ ಕೂಡ ನಾನು ಏನು ಮಾಡ್ಬೋದು ಅಂತ ಹೇಳಿದರು ನಾನು ಅವರಿಗೆಲ್ಲ ಮಾಹಿತಿಗಳನ್ನು ಕೊಟ್ಟೆ ಎಲ್ಲ ಡಿಟೇಲ್ಸ್ಗಳನ್ನು ಕೂಡ ಕೊಟ್ಟೆ ಅವರು ತಕ್ಷಣ ಅವರು ಡೆಲ್ಲಿಗೆ ಫೋನ್ ಮಾಡಿದರು ಡೆಲ್ಲಿಗೆ ಫೋನ್ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೋನ್ ಮಾಡಿದರು ಎಟ್ ಕಾಸ್ಟ್ ಅವಳಿಗೆ ಎಕ್ಸಾಮಿನೇಷನ್ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದರು ಅಷ್ಟೊತ್ತಿಗೆ ಬೆಳಿಗ್ಗೆ ಒಂದು ಎಂಟು ಗಂಟೆ ಆಗಿಬಿಟ್ಟಿತ್ತು ನಾವು ಏನು ಮಾಡಿದ್ವಿ ಅಂತಂದರೆ ಹೇಗಾದರೂ ಆಗಲಿ ಅವಳನ್ನು ಶಿಕಾರಿಪುರದಿಂದ ಬೆಂಗಳೂರಿಗೆ ಆರು ಗಂಟೆ ಒಳಗಡೆ ಕರ್ಕೊಂಬರ್ಲಿಕ್ಕೆ ಆಗಲ್ಲ ಅಂತ ಇಟ್ ಇಸ್ ಜಸ್ಟ್ ನಾಟ್ ಪಾಸಿಬಲ್ ಎಲ್ಲೋ ನೀವು ದಾವಣಗೆರೆಯೋ ಚಿತ್ರದುರ್ಗನೋ ಆದರೂ ಪರವಾಗಿಲ್ಲ ಅವಳು ಶಿಕಾರಿಪುರದಿಂದ ಶಿವಮೊಗ್ಗ ಬಂದು ಶಿವಮೊಗ್ಗದಿಂದ ಮತ್ತೆ ಇಲ್ಲಿ ಬರೋ ಬರೋದಂದರೆ ತುಂಬ ಕಷ್ಟ ಆಗತ್ತೆ ಅಂತೇಳಿ ನಾವು ಆರು ಗಂಟೆಗೇ ಅವಳಿಗೆ ಹೊರಡ್ಲಿಕ್ಕೆ ಹೇಳ್ಬಿಟ್ಟಿದ್ವಿ ಹೇಗೋ ನಿನಗೆ ನಾವೇನೋ ಟ್ರೈ ಮಾಡ್ತೀವಿ ನೀ ಅಲ್ಲಿಂದ ಹೊರಡು ಅಂತ ಅದು ವಿತ್ ಗ್ರೇಟ್ ಡಿಫಿಕಲ್ಟಿ ಅವಳಿಗೆ ಪರ್ಮಿಷನ್ ಸಿಕ್ತು ಯಡಿಯೂರಪ್ಪನವರು ಕೂಡ ಮಾತಾಡಿದರು ಅವರ ಮಗ ವಿಜೇಂದ್ರನು ಕೂಡ ಅದರಲ್ಲಿ ಹೆಲ್ಪ್ ಮಾಡಿದರು ನಾನು ಮಾಡಿದಂಥ ಟ್ವೀಟನ್ನು ಅವರೆಲ್ಲ ಟ್ಯಾಗ್ ಮಾಡಿದರು ಹೀಗಾಗಿ ಒಂದು ಟ್ವೀಟ್ ಅದು ಒಂದು ರೀತಿ ವೈರಲ್ ಆಗಿ ಅವಳಿಗೆ ಏನು ಎಕ್ಸಾಮಿನೇಷನ್ ಬರೀಲಿಕ್ಕೆ ಅನುವಾಯಿತು ಅಂತ ಅಂದರೆ ಒಂದು ನಿಮ್ಮ ಒಂದು ಟ್ವೀಟಿಂದ ಒಂದು ವಿದ್ಯಾರ್ಥಿನಿ ಜೀವನನೇ ಬದಲಾಯಿತು ಅಂತ ಹೇಳ್ಬೋದು ಏನು ಸರ್ ನೀವು ಸದ್ಬರ್ದಂತಹ ಆರ್ಟಿಕಲ್ನ ನೋಡಿ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡವ್ರು ಪೇಪರ್ ಓದ್ಬೇಕಾದ್ರೆ ಒಂದಷ್ಟು ಆರ್ಟಿಕಲ್ಸ್ ಇರುತ್ತೆ ಸ್ಪೆಷಲಿ ಮೆನ್ಷನ್ ಅಂತ ಏನಿರೋ ಒಂದಷ್ಟು ಆರ್ಟಿಕಲ್ಸ್ ಇರುತ್ತೆ ಬಟ್ ನಿಮಗೆ ಈ ಆರ್ಟಿಕಲನ್ನು ಓದಿದ ನಂತರ ಮೊದಲು ಬಂದಿದಂತಹ ಥಾಟ್ ಏನು ಜೊತೆಗೆ ಇದನ್ನ ಸಿನಿಮಾ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರೆ ಅಷ್ಟು ಇನ್ಸ್ಪೈರಿಂಗ್ ಆಯ್ತಾ ನಿಮ್ಗೆ ಹಾಗಾದರೆ ಈ ಸ್ಟೋರಿ ಮೇಡಮ್ ನಂದು ಮೊದಲನೇ ಸಿನಿಮಾ ಅಂತರಜಲ ಅಂತೇಳಿ ಅದಾದಮೇಲೆ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಒಂದಷ್ಟು ಗ್ಯಾಪ್ ಆಗಿತ್ತು ಒಂದು ಒಳ್ಳೆಯ ಕತೆಗೆ ಹುಡುಕಾಡ್ತಾ ಇದ್ವಿ ಸೊ ಅವತ್ತು ಅಕ್ಟೋಬರ್ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ಆರ್ಟಿಕಲ್ದು ಹೆಡ್ಲೈನೇ ನನಗೆ ಕ್ಯಾಚಿ ಅನಿಸ್ತು ಕೊನೆಗೂ ತನುಜ ಪರೀಕ್ಷೆ ಬರೆದಳು ನಾನು ಧನ್ಯ ಅಂತೇಳಿ ಜಸ್ಟ್ ಹಾಗೆ ಓದ್ತಾ ಹೋದೆ ನಮ್ಮ ಆಫೀಸು ಮೂರು ಫ್ಲೋರ್ ಮೇಲಿದೆ ಮೆಟ್ಲತ್ತುತ್ತಾ ಓದ್ತಾ ಓದ್ತಾ ನಿಧಾನ ಏಳು ನಿಮಿಷ ತಗೊಂಡೆ ಹತ್ತೋದಿಕ್ಕೆ ಓದ್ತಾ 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 ಇನ್ನೊಂದು ಸಲ ಫುಲ್ ನನಗೆ ವೈಬ್ರೇಟ್ ಆಗಿಬಿಡ್ತು ಮೇಡಮ್ ಏ ಇನ್ನೊಂದು ಸಲ ಓದೋಣ ಇದೇನು ಸಿನ್ಮಾ ಇದ್ದಂಗೆ ಇದೆಯಲ್ಲ ಇದು ಮತ್ತು ಕುತ್ಕೊಳ್ತೀನಿ ಮತ್ತು ಇನ್ನೊಂದು ಸಲ ಓದ್ತೀನಿ ಮತ್ತು ಮೂರನೇ ಸಲ ಓದ್ತೀನಿ ಮೂರು ಸಲ ಓದಿದ್ರು ಮೇಡಮ್ ಅದೇ ವೈಬ್ರೇಷನ್ನು ಸೊ ನನಗನ್ಸು ಈಗ ಒಂದು ಒಳ್ಳೆ ಕತೆಗೆ ಹುಡುಕಾಡ್ತಾ ಇದ್ದೀನಿ ನಾನು ಸಿನಿಮಾ ಅಂತೇಳಿ ಸೊ ಇದನ್ನ ಮಾಡಬಹುದು ಅಂತೇಳಿ ಇಮಿಡಿಯೇಟಾಗಿ ನಾನು ನಾನು ಜರ್ನಲಿಸಮ್ ಓದಿರೋದು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿಬಿಟ್ಟು ಸರ್ ನಂಬರ್ ತೊಗೊಳ್ತೀನಿ ಸರ್ ಹತ್ರ ಫೋನ್ ಸರ್ ಫೋನ್ ಮಾಡಿದ್ರೆ ಜಸ್ಟ್ ಒಂದು ಮೆಸೇಜ್ ಆಗ್ತೀನಿ ನನ್ನನ್ನು ಪರಿಚಯಿಸ್ಕೋತೀನಿ ಸರ್ ಈ ಆರ್ಟಿಕಲ್ ನನ್ನ ಬಹಳ ಕಾಡ್ತಾ ಇದೆ ಇದನ್ನು ಬೆಳ್ಳಿ ತರಗೆ ತರಬೇಕು ಅಂದ್ಕೊಂಡಿದ್ದೀನಿ ಸರ್ ದಯವಿಟ್ಟು ನಿಮ್ಮನ್ನು ಭೇಟಿ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡಿ ಸರ್ ಅಂತ ಸರ್ ಆಯಿತು ಅಂತೇಳಿ ಒಂದು ಡೇಟ್ ಹೇಳ್ತಾರೆ ಸುಮಾರು ಅದು ಐದು ದಿವಸದ್ದು ನಂತರಕ್ಕೆ ಡೇಟು ನನಗೆ ಒಂಥರ ಕುತೂಹಲ ಮತ್ತು ಕಾತುರ ಯಾಕಂತಂದರೆ ಸರ್ಗೆ ಇನ್ನೂ ದೊಡ್ಡ ದೊಡ್ಡ ಹಿರಿಯ ನಿರ್ದೇಶಕರೆಲ್ಲ ಗೊತ್ತಿರ್ತಾರೆ ಯಾರಾದರೂ ಕಾಲ್ ಮಾಡಿ ಕೇಳಿದ್ರೆ ಬಹುಶಃ ಅವ್ರ ಪಾಲ್ ಆಗುತ್ತೆ ಸೊ ನಾವಿನ್ನೂ ಹೊಸಬ್ರೂ ನಾವು ಯಾರು ಗೊತ್ತಿಲ್ಲ ಸರಿ ಇರಲಿ ಪ್ರಯತ್ನ ಮಾಡೋಣ ಅಂತ ಹೇಳಿ ತಿರ್ಗಿ ಎರಡು ದಿವಸ ಬಿಟ್ಟು ಸುಮ್ಮನೆ ಮತ್ತೆ ಇನ್ನೊಂದು ಮೆಸೇಜ್ ಹಾಕ್ತೀನಿ ಅಂದರೆ ನಾನು ಸರ್ ಸ್ಟೋರಿ ನನಗೋಸ್ಕರ ಕಾಯ್ತಾ ಇದೆ ಬೇರೆ ಯಾರು ಕೊಡ್ಬೇಡಿ ಅಂತ ನಿಮ್ಮ ಆಫೀಸ್ ಹತ್ರ ನಮ್ಮ ಮನೆ ನೀವು ಆಫೀಸಲ್ಲಿ ಇಲ್ಲ ಲೆಟ್ಸ್ ಮೀಟ್ ಆನ್ ಮಂಡೇ ಅಂತ ಮೆಸೇಜ್ ಹಾಕ್ತಾರೆ ಮಂಡೇ ಆಗುತ್ತೆ ಮೇಡಮ್ ಅಷ್ಟು ದಿವಸ ನನಗೆ ಒಂದೊಂದು ದಿವಸನೂ ಒಂದೊಂದು ಕ್ಷಣ ಏನಾಗುತ್ತೋ ಏನಾಗುತ್ತೋ ಅಷ್ಟೇ ಕಡೆ ಆಲ್ರೆಡಿ ಒಂದಷ್ಟು ಓಪನಿಂಗ್ ಸೀನ್ ಈ ಥರ ಮಾಡೋಣ ಈ ಥರ ಮಾಡೋಣ ಅಂತ ನಮ್ಮ ಸ್ನೇಹಿತರ ಕೂತ್ಕೊಂಡು ಹಾಂ ಡಿಸ್ಕಸ್ ಮಾಡ್ತಾ ಇದ್ವಿ ಸ್ಕ್ರೀನ್ ಪ್ಲೇಲಿ ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ಮಂಡೇ ಬೆಳಗ್ಗೆ ಕಾಯ್ತಾ ಇದ್ದೀನಿ ಎಷ್ಟೊತ್ತಾಗುತ್ತೆ ಅಂತ ಸರ್ ಯಾವ ಸಮಯಕ್ಕೆ ಎಲ್ಲಿಗೆ ಬರಲಿ ಅಂತ ಟುಮಾರೋ ಓಕೆ ನೆಕ್ಸ್ಟ್ ಎಗೇನ್ ಬೆಳಗ್ಗೆ ಇದ್ದೀನಿ ಇಮಿಡಿಯೇಟಾಗಿ ಲೆವೆನ್ ಎ ಎಮ್ ಲೊಕೇಶನ್ ಬರುತ್ತೆ ಓಡೋಗ್ತೀನಿ ಮನೆ ಹತ್ರನೇ ಇರ್ತೀನಿ ಸರ್ನ ಕುಣಿಸ್ಕೊಳ್ತಾರೆ ಒಂದು ಕಾಫಿ ಹೇಳ್ತಾರೆ ಯಾ ಹೋಗ್ತಿದ್ದಂಗೆ ಆರಂಭ ಮಾಡ್ತಾರೆ ರೀ ಈ ಆರ್ಟಿಕಲ್ಗೆ ಸುಮಾರು ಒಂದು ಒಂದು ಹನ್ನೆರಡು ಹದಿಮೂರು ಜನ ಡೈರೆಕ್ಟರ್ಸ್ಗಳು ಫೋನ್ ಮಾಡಿದ್ದಾರೆ ಇದೊಂದು ಬಯೋಪಿಕ್ ಥರ ಮಾಡ್ತೀನಿ ಅಂತ ಹೇಳಿ ಅಂತ ಹೇಳಿದ್ರು ಸೊ ಅವಾಗ ನೇರವಾಗಿ ಪರಿಚಯ ಮಾಡಿಕೊಂಡು ಕೈ ಜೋಡಿಸಿ ಕೇಳಿಕೊಂಡೆ ಸರ್ ನನಗೆ ಇದನ್ನು ಕೊಡಿ ಸರ್ ಈ ಆರ್ಟಿಕಲ್ಗೆ ಎಲ್ಲದೂ ಧಕ್ಕೆ ಬರೋದಂತೆ ದೃಶ್ಯ ರೂಪದಲ್ಲಿ ನಾನು ಕಟ್ಕೊಡ್ತೀನಿ ಸರ್ ಒಂದು ಒಳ್ಳೆ ಸಿನಿಮಾ ಮಾಡ್ತೀನಿ ಸರ್ ಅಂತ ಹೇಳಿ ಕೇಳ್ತೀನಿ ಎರಡನೇ ಆಲೋಚನೆ ಇಲ್ಲ ಎಸ್ ಮಾಡಿ ಅಂತಲೇ ಹೇಳ್ಬಿಟ್ರು ಈಗ ಅವ್ರಿಗೂ ಅವರು ಎಸ್ ಮಾಡಿ ಅಂತಲೇ ಹೇಳಿದ್ರು ಸೊ ಅವತ್ತೇ ಸುಮಾರು ಒಂದು ಐವತ್ತೈವತ್ತೈದು ನಿಮಿಷ ನನಗೆ ಟೈಮ್ ಕೊಟ್ಟು ಆ ದಿನ ಆಗಿದ್ದೆಲ್ಲನೂ ನನಗೆ ಶೇರ್ ಮಾಡ್ತಾರೆ ಶೇರ್ ಮಾಡಿದ ಕೂಡಲೇ ಮತ್ತೆ ನೈಜ ಪಾತ್ರಧಾರಿಗಳನ್ನ ಪರಿಚಯ ಮಾಡಿಕೊಡ್ತಾರೆ ಪ್ರದೀಪ್ ಈಶ್ವರ್ ಸರ್ ಮೇಜರು ಈ ಸಿನಿಮಾ ಅಥವಾ ಆರ್ಟಿಕಲ್ ಏನಿದೆ ಅದಕ್ಕೆ ಕೊಂಡಿ ಅವರೇ ಸೊ ಅವ್ರನ್ನ ಪರಿಚಯ ಮಾಡಿಕೊಡ್ತಾರೆ ಸೊ ಅವ್ರನ್ನ ಭೇಟಿ ಮಾಡ್ತೀನಿ ಅವ್ರದ್ದು ಎಲ್ಲ ಆ ದಿನ ಏನೇ ಎಲ್ಲ ತಿಳ್ಕೊಳ್ತೀನಿ ನಂತರ ಆ ಒರಿಜಿನಲ್ ತನುಜಾ ಊರಿಗೆ ಹೋಗ್ತೀನಿ ಆ ಫ್ಯಾಮಿಲಿ ಸುತ್ತಮುತ್ತ ಪರಿಸರ ಆ ಹುಡುಗಿ ಚೈಲ್ಡ್ಹುಡ್ ಎಲ್ಲ ಹೇಗಿತ್ತು ಆ ಅಕ್ಕಪಕ್ಕದವ್ರ ಹತ್ರ ಎಲ್ಲ ಒಂದಷ್ಟು ಇಂಟರ್ವ್ಯೂ ಮಾಡಿ ಎಲ್ಲ ತಿಳ್ಕೊಂಡು ಸಿನಿಮಾ ಮಾಡೋದಕ್ಕೆ ಸಪ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲೂ ಕೂಡ ನೀವು ಒಂದು ಸ್ಟೂಡೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರಿ ಸೊ ಇವಾಗ ತನುಜಾ ಸಿನಿಮಾದಲ್ಲಿ ಆಕ್ಚುಲಿ ತನುಜಾ ಸಿನಿಮಾದಲ್ಲಿ ತನುಜಾನೇ ಪ್ರಮುಖ ಪಾತ್ರ ಯಾಕಂದ್ರೆ ಅವಳ ಸುತ್ತ ಸುತ್ತುವಂತಹ ಕತೆ ಅವಳಿಂದ ಆಗಿರುವಂತಹ ಕತೆ ಹಾಗಾಗಿ ಈ ಪಾತ್ರ ನಿಭಾಯಿಸೋದು ಒಂದು ಜವಾಬ್ದಾರಿಯುತ ಕೆಲಸ ಈ ಪಾತ್ರಕ್ಕೆ ಪ್ರಿಪರೇಷನ್ಸ್ ಯಾವ ರೀತಿ ಮಾಡ್ಕೊಂಡ್ರಿ ನೀವು ಹಾಗಾಗಿ ಸೊ ಫಸ್ಟ್ ಸರ್ ಬಂದು ಈ ಸ್ಕ್ರಿಪ್ಟ್ ಎಲ್ಲ ಹೇಳಿದಾಗ ಲೈಕ್ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ನಾನು ಒಂದು ಸ್ಟೂಡೆಂಟ್ ಆಗಿರೋದ್ರಿಂದ ನಂಗೆ ತುಂಬ ಕನೆಕ್ಟ್ ಆಯಿತು ಈ ಒಂದು ಸ್ಟೋರಿ ಆ್ಯಂಡ್ ನೀವು ಹೇಳಿದಾಗೆ ಸರ್ಕಾರಿಯಲ್ಲೂ ಸ್ಟೂಡೆಂಟ್ ಕ್ಯಾರೆಕ್ಟರ್ ಮಾಡಿದ್ದೆ ಇವಾಗ ತನುಜಾದಲ್ಲೂ ಸ್ಟೂಡೆಂಟ್ ಕ್ಯಾರೆಕ್ಟರ್ ಬಟ್ ಇದೊಂದು ಲೈಕ್ ಥ್ರೂ ಲೈಫ್ ಸ್ಟೋರಿ ಅಲ್ವಾ ಸ್ವಲ್ಪ ಲೈಕ್ ನಾನು ರಿಯಲ್ ತನ ಜನ ಮೀಟ್ ಮಾಡಿಲ್ಲ ಸೊ ಅವ್ರು ಹೇಗೆ ಅವ್ರ ಕ್ಯಾರೆಕ್ಟರ್ ಹೇಗೆ ಅಂತ ಲೈಕ್ ನಂಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಬಟ್ ನಮ್ಮ ಟೀಮ್ ಅವರು ತುಂಬ ಸಪೋರ್ಟ್ ಮಾಡಿದರು ಲೈಕ್ ಅವರು ಮೀಟ್ ಮಾಡಿದರು ಆ್ಯಂಡ್ ಈ ಥರ ಮಾಡ್ಬೋದು ಅವ್ರ ಕ್ಯಾರೆಕ್ಟರ್ ಹೀಗೆ ಅವ್ರ ಇಂಟ್ರೆಸ್ಟ್ ಹೀಗೆ ಅಂತ ಹೇಳ್ತಾ ಇದ್ರು ಆ್ಯಂಡ್ ಅವ್ರ ಮಮ್ಮಿ ಜೊತೆನೂ ನಾನು ತುಂಬ ಕಾಂಟ್ಯಾಕ್ಟಲ್ಲಿದ್ದೆ ಸೊ ಅವ್ರ ಹತ್ರನೂ ಕೇಳ್ತಾ ಇದ್ದರೆ ಬರೀ ಇದ್ದ್ರಾ ಅಥವಾ ಲೈಕ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಇದ್ದ್ರಾ ಅಂತ ಕೇಳ್ತಾರೆ ಸೊ ಅವರು ಕರೆಕ್ಟಲ್ಲಿ ಬ್ಲ್ಯಾಕ್ ಬೆಲ್ಟ್ ಸೊ ಈ ಥರ ಇವನ್ ಕರೆಕ್ಟಾಗಿ ಕಲಿಬೇಕಾಗಿತ್ತು ಕೆಲವೊಂದು ಗೆ ಸೊ ಈ ಥರ ಆಯಿತು ಏನು ವಿಶ್ವ ಸರ್ ಅವ್ರು ಹೇಳಿದ್ರು ಅವ್ರಿಗೇನೋ ಸಿನಿಮಾ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅವ್ರು ಹೇಳಿದಾಗೆ ನಿಮ್ಗೊಂದು ಅಷ್ಟು ಜನ ಕಾಲ್ ಮಾಡಿದ್ರು ನಿರ್ದೇಶಕರು ಸಿನಿಮಾ ಮಾಡ್ತೀನಿ ಅಂತ ಬಟ್ ಹರೀಶ್ ಅವ್ರಿಗೆ ಓಕೆ ಅವ್ರು ಬಂದು ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ಇವ್ರಿಗೆ ಒಂದು ನೀವು ಆರ್ಟಿಕಲ್ ಬರೀಬೇಕಾದ್ರೆ ಮೇ ಬಿ ಹೋಪ್ಸೋ ನಾನು ಇಫ್ ಐ ಆಮ್ ನಾಟ್ ರಾಂಗ್ ನಿಮ್ಗೆ ಆಲೋಚನೆ ಇರಲ್ಲ ಈ ಸಿನಿಮಾ ಆಗಬಹುದು ಅನ್ನೋ ಆಲೋಚನೆ ಇರಲ್ಲ ಸೊ ನಿಮ್ಮಿಂದ ಆದಂತಹ ಒಂದು ಕತೆ ನೀವು ಬರದ್ರಿ ಸೊ ಅವ್ರು ಬಂದು ನಿಮಗೆ ಅಪ್ರೋಚ್ ಮಾಡಿದರು ನಿಮಗೆ ಯಾಕೆ ಅನಿಸ್ತು ಓಕೆ ಇದೊಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊತಿದ್ದಾರೆ ಇವರು ಕೇಳ್ತಾ ಇದ್ದಾರೆ ಇವ್ರಿಗೆ ಸಿನಿಮಾ ಮಾಡೋದಕ್ಕೆ ನಾನು ಅವಕಾಶ ಕೊಡಬಹುದು ಅಥವಾ ನಾನು ಇವ್ರಿಗೆ ಸಪೋರ್ಟ್ ಮಾಡಬಹುದು ಅಂತ ನಿಮ್ಗೆ ಅನಿಸಿದೆ ಏನಕ್ಕೆ ಪ್ರತೀಕ್ಷಾ ನನಗೇನು ಅನಿಸ್ತಾ ಇದೆ ಅಂತಂದರೆ ಇದೊಂದು ರೀತಿ ಖಂಡಿತವಾಗಿ ಹೌದು ಇದೊಂದು ಸಿನಿಮಾ ಆಗತ್ತೆ ಅಂತೇಳಿ ನಾನು ಖಂಡಿತವಾಗಿ ಅಂದ್ಕೊಂಡಿರಲಿಲ್ಲ ನಾನೊಂದು ಇಪ್ಪತ್ತ್ಮೂರು ವರ್ಷಗಳಿಂದ ನಾನು ನನ್ನ ಅಂಕಣವನ್ನು ಬರೀತಾ ಇದ್ದೀನಿ ನಾನು ವಾರದಲ್ಲಿ ನಾಲ್ಕು ಅಂಕಣವನ್ನು ಬರೀತೀನಿ ಹೀಗಾಗಿ ಯಾವ ಅಂಕಣ ಬರೆಯುವಾಗಲೂ ಕೂಡ ನಾವು ಏನೋ ಸಿನಿಮಾ ದೃಶ್ಯ ಏನೋ ಕಣ್ಣಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಬರೆಯಲ್ಲ ನಮ್ಮ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನಾನು ಬರೀತೀನಿ ಈ ಆರ್ಟಿಕಲ್ ಬಂದಂತ್ರ ಈ ಕಾಲಮ್ ನಂತರ ನನಗೆ ವಿಪರೀತವಾದಂಥ ರಿಯಾಕ್ಷನ್ಸ್ ಬಂತು ಅಂತ ರಾಜ್ಯದ ಎಲ್ಲ ಕಡೆಗಳಿಂದಲೂ ಕೂಡ ಅಂದರೆ ಅಸಾಧ್ಯವಾದದ್ದು ಸಾಧ್ಯ ಆಯ್ತಲ್ಲ ಅಂದರೆ ಒಂದು ಟ್ವೀಟ್ನಿಂದಾಗಿ ಅಥವಾ ಯಾರೋ ಒಬ್ಬರಿಗೆ ಒಂದು ಫೋನ್ ಮಾಡಿದ್ದರಿಂದಾಗಿ ಅವಳಿಗೆ ಒಂದು ಸೀಟ್ ಸಿಕ್ತಲ್ಲ ಮತ್ತು ಅವಾಗ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಒಂದು ರೀತಿ ಆಗ್ತಾನೆ ಕರೋನಾ ಮುಗಿದಿತ್ತು ಆಗ ಕರೋನಾ ಮುಗಿದು ಜನ ಸಹಜ ಸ್ಥಿತಿಗೆ ಬರ್ತಾಯಿದ್ರು ಕರೋನಾದ ಭೀಕರತೆ ಜನರಿಗೆ ಗೊತ್ತಿತ್ತು ಅಂತ ಮತ್ತು ಅವಳಿಗೆ ತನೂಜಾಗಿ ಯಾವ ರೀತಿಯಾದಂಥ ಸಮಸ್ಯೆ ಆಗಿದ್ದಿರ್ಬೋದು ಅನ್ನೋವಂಥದ್ರ ಒಂದು ಅರಿವಿತ್ತು ಅಂತ ಹೀಗಾಗಿ ಆ ಲೇಖನಕ್ಕೆ ನನಗೆ ಸಿಕ್ಕಂಥ ಪ್ರತಿಕ್ರಿಯೆ ಅಭೂತಪೂರ್ವವಾದಂಥದ್ದು ಬಹಳ ಜನ ನನಗೆ ಫೋನ್ ಮಾಡಿದರು ನಾನು ಅದಾದ ನಂತರ ಫೇಸ್ಬುಕ್ನಲ್ಲಿ ಹಾಕಿದ್ದೆ ಫೇಸ್ಬುಕ್ನಲ್ಲಿ ಹಾಕಿದಾಗ ಇವತ್ತಿಗೂ ಕೂಡ ನನಗೊಂದು ರೆಕಾರ್ಡ್ ಶೇರ್ ಆ್ಯಂಡ್ ರೆಕಾರ್ಡ್ ವ್ಯೂಸ್ ಆ್ಯಂಡ್ ರೆಕಾರ್ಡ್ ಕಮೆಂಟ್ಸ್ ಆ್ಯಂಡ್ ಲೈಕಿಂಗ್ಸ್ ಅಷ್ಟು ಜನ ಲೈಕ್ಸ್ ಮಾಡಿದ್ರು ಅದು ಒಂದು ರೀತಿ ಒಂದು ಸ್ಪರ್ ಆಫ್ ದಿ ಮೂಮೆಂಟ್ ಆ ಥರದ ಒಂದು ಪ್ರತಿಕ್ರಿಯೆ ಸಿಕ್ತು ಅದಕ್ಕೆ ನನಗೆ ಭಾಳ ಜನ ಒಂದು ಹನ್ನೊಂದು ಜನರಿಂದ ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ಸರ್ ಇದು ತುಂಬ ಒಳ್ಳೆ ಸಬ್ಜೆಕ್ಟು ಇದನ್ನು ನಾವು ಒಂದು ಸಿನಿಮಾ ಮಾಡ್ಬೋದು ತನುಜ ಬಗ್ಗೆ ಒಂದು ಬಯೋಪಿಕ್ ಮಾಡಿದ್ರೆ ಹೇಗೆ ಅಂತೆಲ್ಲ ಕೇಳಿದರು ಅಂತ ಸಾಮಾನ್ಯವಾಗಿ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಏನಲ್ಲ ಭಾಳ ಜನ ಮುಂಚೆನೂ ಕೂಡ ಆ ರೀತಿಯಾಗಿ ಕೇಳಿದಾಗ ನಾನು ಕೋಲ್ಡ್ ರಿಯಾಕ್ಷನ್ಸ್ ಕೊಡ್ತಾಯಿದ್ದೆ ಯಾಕೆಂದರೆ ಆರಂಭದ ಉತ್ಸಾಹ ಇರುತ್ತೆ ನಂತರದ್ದು ಸಾವಕಾಶವಾಗಿ ಸತ್ತೋಗ್ಬಿಡುತ್ತೆ ಅಂತ ಸುಮ್ಮನಾಗಿದ್ದೆ ಅದು ನನಗೆ ನಾನು ಹರೀಶ್ ನಂಗೆ ಪರಿಚಯ ಇರಲಿಲ್ಲ ನಾವು ಈಗ ಬಂದರು ಬಂದ ನಂತರ ಆಯ್ತು ಹಾಗಿದ್ರೆ ಅಂತೇಳಿ ನಾನು ಸಹಜವಾಗಿ ಹೇಳಿದೆ ಬಟ್ ನಾನು ಗಂಭೀರವಾಗಿರಲಿಲ್ಲ ಈ ರೀತಿಯಾಗಿ ಅನೇಕ ಜನ ಬರ್ತಾರೆ ಹೋಗ್ತಾರೆ ಏನೋ ಒಂದು ಕಾಫಿ ಕೊಟ್ಟು ಸಾಗ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೆ ಹಾಗೆ ಮಾಡಿದೆ ನಾನು ಐ ವಾಸ್ ನಾಟ್ ಸೀರಿಯಸ್ ಖಂಡಿತವಾಗಿಯೂ ಕೂಡ ಸೀರಿಯಸ್ ಬಂದಾಗ ನೀವು ಅಷ್ಟು ಸೀರಿಯಸ್ ಸೀರಿಯಸ್ ಆಗಿರಲಿಲ್ಲ ಬಟ್ ಅವ್ರು ಹೇಳಿದರು ಅವರೇ ಹೇಳಿದ ಮಾತುಗಳನ್ನೆಲ್ಲ ನಾನು ಕೇಳಿಸ್ಕೊಂಡೆ ಯಾರೊಬ್ಬರು ಬಂದಿದ್ದಾರೆ ಮಾತಾಡ್ತಾ ಇದ್ದಾರೆ ಪಾಪ ಏನೋ ಉತ್ಸಾಹ ಇದೆ ಅದರಿಂದ ಮಾಡಲಿ ಅಂತೇಳಿ ಅಷ್ಟೇ ಸುಮ್ಮನೇ ಮತ್ತು ನೀವು ಯಾವಾಗಲೂ ಈ ರೀತಿಯಾಗಿ ಒಂದು ಎರಡು ಮೂರು ಸಲ ಕೋಲ್ಡ್ ರಿಯಾಕ್ಷನ್ಸ್ ಕೊಟ್ಬಿಟ್ರೆ ಅವ್ರು ಬರೋಲ್ಲ ಅಂತವರು ಅವ್ರ ಸೀರಿಯಸ್ನೆಸ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ನಾನು ಹೀಗಾಗಿ ಒಂದು ಮೂರು ನಾಲ್ಕು ಸಲ ಬಂದರೂ ಕೂಡ ನನ್ನ ರಿಯಾಕ್ಷನ್ ಭಾಳ ಕೋಲ್ಡ್ ರಿಯಾಕ್ಷನ್ ಇತ್ತು ಭಾಳ ಕಡಿಮೆ ಮಾತಾಡಿ ಕಳಿಸ್ತಾ ಇದ್ದೆ ಬಟ್ ನನಗೆ ಭಾಳ ಖುಷಿಯಾಗಿದ್ದೇನು ಅಂತಂದರೆ ಅವರು ಛಲ ಬಿಡದ ತ್ರಿವಿಕ್ರಮನ ಹಾಗೆ ನಮ್ಮ ಮನೆ ಹತ್ರನೇ ಬಂದು ವೆಯ್ಟ್ ಮಾಡೋರು ಪ್ರತಿ ಸಲ ಬಂದಾಗಲೂ ಕೂಡ ಆ ಕಥೆಯನ್ನು ಚಿತ್ರಕಥೆಯನ್ನು ಮಾಡಿಫೈ ಮಾಡೋರು ಅದನ್ನು ಒಂದು ರೀತಿ ಮ್ಯಾಗ್ನಿಫೈ ಮಾಡೋರು ಮತ್ತು ರಿಯಲ್ ತನುಜಾನ ಭಾವನೆಗಳನ್ನು ನನ್ನ ಮುಂದೆ ಎಲ್ಲ ಹೇಳ್ಕೊಂಡಾಗ ನನಗೆ ನಿಜಕ್ಕೂ ಅನಿಸ್ತು ಹರೀಶ್ ನಿಜಕ್ಕೂ ಭಾಳ ಗಂಭೀರವಾಗಿದ್ದಾರೆ ಈ ವಿಷಯದ ಬಗ್ಗೆ ಭಾಳ ಪ್ರಾಕ್ಟಿಕಲ್ ಆಗಿದ್ದಾರೆ ಅಂಥೇಳಿ ನನಗೆ ಅನಿಸ್ತು ಅಂತ ಬಹುಶಃ ನಾನು ಅವರ ಜೊತೆಗೆ ನಾಲ್ಕು ಅಥವಾ ಐದನೇ ಮೀಟಿಂಗ್ ನಂತರ ನಾನು ಗಮನವಿಟ್ಟು ಅವ್ರನ್ನ ಅಥವಾ ಗಂಭೀರವಾಗಿ ಅವ್ರನ್ನ ನಾನು ತೊಗೊಳ್ಳಿಕ್ಕೆ ಶುರು ಮಾಡಿದೆ ಅಂತ ಅಲ್ಲಿ ತನಕ ನಾನು ಯಾವುದೇ ರೀತಿಯಲ್ಲೂ ಕೂಡ ನಾನು ಅವ್ರು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಬಟ್ ನನಗೆ ಇವತ್ತಿಗೂ ಅನಿಸುತ್ತೆ ನಾನು ಅವರಿಗೆ ಇನ್ನೂ ಒಂದು ಸ್ವಲ್ಪ ಸಹಾಯ ಮಾಡಬೇಕಿತ್ತು ಒಂದು ಸ್ವಲ್ಪ ಟೈಮ್ ಕೊಡಬೇಕಿತ್ತು ಇದ್ದಿದ್ದರೆ ಈ ಫಿಲ್ಮ್ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ ಅಂತ ನನಗೆ ಈಗಲೂ ಕೂಡ ಅನಿಸ್ತಾ ಇದೆ ನನ್ನಿಂದ ಅವರಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಕೋಪರೇಷನ್ ಕೊಡಲಿಲ್ವೇನೋ ಅಂತ ಅನಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಅವರು ಭಾಳ ಪ್ರೀತಿಯಿಂದ ಮಾಡಿದ್ದಾರೆ ಎರಡು ಎರಡೂವರೆ ವರ್ಷ ಇದೆಯಲ್ಲ ಅವರು ಯಾವ ಕೆಲಸವನ್ನು ಮಾಡಿಲ್ಲ ನನಗೆ ಒಂದು ರೀತಿ ಒಂದು ರೀತಿ ಟಚ್ ಆಗತ್ತೆ ಅಂತ ಅವರ ಇದನ್ನು ನೋಡಿದ್ರೆ ಅಂದರೆ ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ಅಷ್ಟು ಗಂಭೀರವಾಗಿ ಅಷ್ಟು ಎದೆಗೆ ಹಚ್ಕೊಂಡು ಆ ಎಲ್ಲ ಕೆಲಸವನ್ನು ಬಿಟ್ಟು ಅವರು ಇನ್ನೂ ಅನೇಕ ಕೆಲಸಗಳನ್ನು ಮಾಡ್ಬೋದಿತ್ತು ಬಹುಶಃ ಎರಡು ಎರಡೂವರೆ ವರ್ಷಗಳಿಂದ ಇದು ಒಂದನ್ನೇ ಈ ಫಿಲ್ಮ್ ಮೇಲೆ ಮಾತ್ರ ಅವರು ಫೋಕಸ್ ಮಾಡಿದ್ದಾರೆ ಅಂತ ಪಾಪ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋಂಥದ್ದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹ್ಯಾಟ್ಸ್ ಆಫ್ ಟು ಹೆಮ್ ನಿಜಕ್ಕೂ ನಾವು ಮಾಡಿದ್ದು ಒಂದು ಸಣ್ಣ ಒಂದು ಸಣ್ಣ ಕೆಲಸ ಪೂರ್ತಿ ಹರೀಶಿಗೆ ಸಲ್ಲಬೇಕು ಅಂತ ಅಷ್ಟರ ಮಟ್ಟಿಗೆ ಅವರು ಭಾಳ ಪ್ಯಾಷನೇಟಾಗಿ ಒಂದು ಸಿನಿಮಾವನ್ನು ನಾವು ಹೇಗೆ ನಮ್ಮ ಪತ್ರಿಕೆಯನ್ನು ನಾವು ಹೇಗೆ ಪ್ಯಾಷನೇಟಾಗಿ ಜರ್ನಲಿಸಮನ್ನು ಹೇಗೆ ಪ್ಯಾಷನೇಟಾಗಿ ನಾವು ಲವ್ ಮಾಡ್ತೀವೋ ಆ ರೀತಿಯಾಗಿ ಅವರು ಸಿನಿಮಾವನ್ನು ಮಾಡಿದ್ದಾರೆ ಅಂತ ಆ ಲೊಕೇಶನ್ಗೆ ಹೋಗಿ ತಂದೆ ತಾಯಿಯನ್ನು ಭೇಟಿ ಮಾಡಿ ಪಾಪ ನಂತರ ನಿರ್ಮಾಪಕನೆಲ್ಲ ಭೇಟಿ ಮಾಡಿ ಹಲವಾರು ರೀತಿಯಲ್ಲಿ ಈ ಸಿನಿಮಾನ ಒಂದು ರಿಯಾಲಿಟಿಯಾಗಿ ಮಾಡುವಂಥದ್ದು ಹೇಗೆ ಇದ್ರ ಬಗ್ಗೆ ತುಂಬ ಅವರು ಐ ರಿಯಲಿ ಅಪ್ರಿಷಿಯೇಟ್ ಇಸ್ ಎಫರ್ಟ್ ಅಲ್ಲ ಆ್ಯಕ್ಚುಲಿ ನೀವು ಹೇಳಿದಾಗೆ ಸರ್ ಅವ್ರು ಹೇಳಿದಾಗೆ ಒಂದು ಫ್ಯಾಂಟಸಿ ಕತೆ ನಾವೇ ಒಂದು ಕಲ್ಪನಾ ಲೋಕದಲ್ಲಿ ಒಂದು ಕತೆ ಮಾಡಿಕೊಂಡು ಅದಕ್ಕೊಂದಷ್ಟು ಪಾತ್ರಗಳನ್ನ ಮಾಡಿಕೊಂಡು ಅದು ಒಂದು ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಸಿನಿಮಾ ಮಾಡೋದಕ್ಕೂ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ ಯಾಕಂದರೆ ಕತೆ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಸಮಸ್ಯೆಗಳು ಆಗುತ್ತೆ ಸೊ ಅಂಥದ್ರಲ್ಲಿ ತನುಜ ಅನ್ನುವಂಥದ್ದು ಸರ್ ಹೇಳಿದರು ಅದೊಂಥರ ರೆಕಾರ್ಡ್ ಬ್ರೇಕಿಂಗ್ ಅಷ್ಟು ಶೇರ್ಗಳಾಗಿತ್ತು ಸರ್ಕಾರದ ಗಮನ ಸೆಳೆದಂತಹ ಒಂದು ಕತೆ ಅಂತಾನೆ ಹೇಳ್ಬೋದು ಬಿಕಾಸ್ ರಾಜ್ಯ ಸರ್ಕಾರ ಇನ್ವಾಲ್ವ್ ಆಗಿತ್ತು ಮುಖ್ಯಮಂತ್ರಿಗಳೇ ಇನ್ವಾಲ್ವ್ ಆಗಿದ್ರು ಇದರಲ್ಲಿ ಆರೋಗ್ಯ ಮಂತ್ರಿಗಳು ಇನ್ವಾಲ್ವ್ ಆಗಿದ್ರು ಇಂತಹ ಒಂದು ಕಥೆನ ತಗೊಂಡು ಸಿನಿಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ ನಾನು ಹೇಳಿದಾಗೆ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಅವ್ರು ಹೇಳಿದಾಗ ಎಷ್ಟು ರೆಕಾರ್ಡ್ ಬ್ರೇಕಿಂಗ್ ಕತೆ ಆಗುತ್ತೋ ಹಾಗೆ ನಿಮ್ಮ ಸಿನ್ಮಾ ಕೂಡ ರೆಕಾರ್ಡ್ ಬ್ರೇಕಿಂಗ್ ಆಗುತ್ತೆ ಅಷ್ಟು ಸಮಸ್ಯೆಗಳಾಗುತ್ತೆ ಸೊ ಈ ಕಥೆನ ತೊಗೊಳೋದಕ್ಕೆ ಒಂದು ಧೈರ್ಯ ಬೇಕು ಕತೆ ತೊಗೊಂಡ್ರಿ ಬಟ್ ಆ ಕಥೆನ ತೆರೆ ಮೇಲೆ ತೊಗೊಂಬರೋದಕ್ಕೆ ಕಷ್ಟ ಆಯಿತಾ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನೀವು ತನುಜ ಅವ್ರನ್ನ ಭೇಟಿ ಮಾಡಬೇಕಿತ್ತು ಜೊತೆಗೆ ಅದಕ್ಕೆ ಕಾರಣಿಕರ್ತರಾದಂತಹ ಎಲ್ಲರನ್ನೂ ಕೂಡ ನೀವು ಭೇಟಿ ಮಾಡಿ ಒಂದು ಕಥೆ ಮಾಡ್ಕೊಳ್ಬೇಕಾಗಿತ್ತು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಇದನ್ನ ತೆರೆ ಮೇಲೆ ತರೋದಕ್ಕೆ ನಿಮಗೆ ಮೇಡಮ್ ತನುಜ ಪರೀಕ್ಷೆ ಬರೆಯೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ಯಶಸ್ವಿಯಾಗಿ ಬರೆದ್ರು ಅದಕ್ಕಿಂತ ಒಂದಷ್ಟು ಸಾಕಷ್ಟು ಇನ್ನೂ ಹೆಚ್ಚಿಗೆ ಕಷ್ಟ ಆಗ್ತು ಪ್ರತಿ ಹಂತಗಳಲ್ಲೂ ಕಷ್ಟ ಅನ್ನೋದಕ್ಕಿಂತ ಅದು ಸಹಜ ಅದು ಸೊ ನಾವು ಬಿಡದೇ ಮಾಡಬೇಕು ಅನ್ನೋದು ಅಷ್ಟೇ ನಾನು ತಿಳ್ಕೊಂಡಿರೋದಂಥದ್ದು ಯಾಕೆಂದರೆ ಸರ್ ಗೊತ್ತು ಒಂದೊಂದು ಹಂತದೂ ನಾನು ಸರ್ ಹತ್ರ ಡಿಸ್ಕಸ್ ಮಾಡೇ ಮಾಡೇ ಮುಂದುವರಿಯುವಂಥದ್ದು ಉದಾಹರಣೆಗೆ ಸ್ಕ್ರಿಪ್ಟ್ ಆಗುತ್ತೆ ಆದಮೇಲೆ ಡಿಸ್ಕಶನ್ ಮಾಡ್ತಾರೆ ಸರ್ ಒರಿಜಿನಲ್ ಕ್ಯಾರೆಕ್ಟರ್ಸ್ಕೊಂಡ್ಲಾ ತರೋಣ ಅಂತ ಆವಾಗ ಸೊ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಸರ್ ಅದಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ ಸೊ ಆ ದಾರಿನಲ್ಲಿ ನಾನು ಬಿಡದೆ ಪ್ರಯತ್ನ ಮಾಡಿ ಮಾಡಿ ಕೊನೆಗೆ ಸರಿಗೆ ಸರ್ ಆಗಿದೆ ಸರ್ ಅಂತೇಳಿ ಸರಿಗೆ ರಿಸಲ್ಟ್ ಕೊಡ್ತಿದ್ದೆ ಸೊ ಅದೊಂದು ಆ ನೈಜ ಪಾತ್ರಧಾರಿಗಳಲ್ಲಿ ಮಾಡಿಸೋಂಥ ವಿಷಯದಲ್ಲಿ ಹೇಳಿದೆ ನಿಮಗೆ ಅದು ಬಿಟ್ಟರೆ ನೈಜವಾಗಿ ನಾನು ಚಿತ್ರೀಕರಣ ಮಾಡಬೇಕಂತದಿರ ಆ ಹುಡುಗಿ ಚೈಲ್ಡ್ಹುಡ್ಡು ಯಾವ್ಯಾವ ಶಾಲೆಯಲ್ಲಿ ಓದಿದ್ದಾಳೆ ಅಂಥ ಅಂಥ ಜಾಗಗಳಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ದೀನಿ ಮತ್ತು ಆ ಮನೆ ಪರಿಸರ ಎಲ್ಲ ಹೇಗಿದೆ ಯಥಾವತ್ತಾಗಿ ಅದೇ ಅದೇ ರೀತಿ ಬೇರೆ ಒಂದು ಕಡೆ ಕ್ರಿಯೇಟ್ ಮಾಡಿ ಆ ಜಾಗದಲ್ಲಿ ಶೂಟಿಂಗ್ ಮಾಡಿದ್ದೀವಿ ಮತ್ತು ತನುಜ ಬಳಸ್ತಿದೊಂದಷ್ಟು ಓದೋ ಅಂಥ ಟೇಬಲ್ಲು ಅಥವಾ ಲ್ಯಾಂಪ್ಸು ಸೊ ಅವುಗಳ್ನೂ ಕೂಡ ಯಾಕೆಂದರೆ ಬೇರೆ ಇಟ್ಟು ಮಾಡ್ಬೋದು ನನಗೆ ಒರಿಜಿನಲ್ ಅವ್ರ ಮನೇಲಿ ಹೋಗಿ ನೋಡಿದಾಗ ನಾನು ಸೊ ಇದೇ ಥರನೂ ನಾನು ಅಲ್ಲಿ ಇಟ್ಟರೆ ನೈಜವಾಗಿ ನನಗೆ ನನಗೆ ಖುಷಿಯಾಗುತ್ತೆ ನನಗೆ ಕ್ಲಾರಿಟಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸೊ ಅದೇ ರೀತಿ ಮಾಡ್ತಾ ಬಂದೆ ಮತ್ತು ಆ ಪರೀಕ್ಷೆ ದಿವಸ ಜರ್ನಿ ಶುರು ಮಾಡ್ತಾಳಲ್ಲ ಹುಡುಗಿ ಅಲ್ಲಿಂದ ಇಲ್ಲಿಗೆ ಬರೋಂಥದ್ದು ಆ ಜರ್ನಿನ ಯಾವ ಭಾಗದಿಂದ ಅವಳು ಜರ್ನಿ ಮಾಡ್ಕೊಂಡು ಬಂದಿದ್ದಾಳೆ ಅದೇ ಜಾಗದಲ್ಲಿ ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ ಯಾಕೆಂದರೆ ನಿಮ್ಗೆ ಗೊತ್ತಿರುತ್ತೆ ಈಗೊಂದು ರೋಡ್ ಟ್ರಾವೆಲ್ಸ್ ಏನಂದರೆ ನಾವು ಇಲ್ಲೇ ನಿಯರ್ ಬೈ ಯಾವುದಾದ್ರೂ ಒಂದು ರಸ್ತೆಲಿ ಹೋಗ್ತೀವಿ ಈ ಕಡೆಯಿಂದ ಆ ಕಡೆ ಒಂದು ಶಾರ್ಟ್ ಆ ಕಡೆಯಿಂದ ಈ ಕಡೆ ಒಂದು ಶಾರ್ಟ್ ಹೋಗಿ 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 ತಕೊಬರ್ತೇನೆ ಸಿನಿಮಾ ಚೀಟ್ ಮಾಡೋದು ಹೌದು ಸೊ ಇಲ್ಲಿ ನಾನು ಆ ರೀತಿ ನೈ ಜೊತೆಗೆ ಧಕ್ಕೆ ಬರುತ್ತೆ ಈಗ ಒಂದು ದಾವಣಗೆರೆಯಲ್ಲಿ ಒಂದು ಕಾರ್ ಪಾಸ್ ಆಗ್ತೈತೆ ಅಂತ ತೋರಿಸಿದ್ರೆ ಇಲ್ಲಿ ಯಾವ ತರ ಚೀಟ್ ಮಾಡ್ಬೋದು ಅಂದರೆ ಒಂದು ಮೈಲ್ಡ್ ಸ್ಟೋನ್ ಹಾಕಿ ಅಥವಾ ಒಂದು ಟೆಕ್ಸ್ಟ್ ಅಲ್ಲಿ ದಾವಣಗೆರೆ ಅಂತ ಹಾಕಿ ಪಾಸ್ ಆಗ್ಬೋದು ಬಟ್ ದಾವಣಗೆರೆಯಲ್ಲೇ ಕಾರ್ ಪಾಸ್ ಆದರೆ ಆ್ಯಂಬಿಯನ್ಸ್ ಅಲ್ಲೇ ಗೊತ್ತಾಗುತ್ತೆ ಆ ದಾವಣಗೆರೆ ಉದಾಹರಣೆಗೆ ವೆಲ್ಕಮ್ ಮಾರ್ಚ್ ಬೋರ್ಡ್ಗಳು ಇರ್ಬೋದು ಅಥವಾ ಅಲ್ಲಿ ಏನಾದರೂ ಬೇರೆ ವಿಶೇಷವಾಗಿರುತ್ತೆ ಅಂತ ಒಂದಷ್ಟು ಲೈಟಿಂಗ್ಸ್ಗಳಿರ್ಬೋದು ಸೊ ಅಂಥದ್ರಲ್ಲಿ ಗೊತ್ತಾಗುತ್ತೆ ಈಗ ಚಿತ್ರದುರ್ಗದಲ್ಲಿ ಪಾಸ್ ಆದರೆ ದೊಡ್ಡ ದೊಡ್ಡದು ನಮ್ಮದು ವಿಂಡೋ ಪವರ್ದು ಇದೆಯಲ್ಲ ಸೊ ಆಂಬುಲೆನ್ಸ್ ಪಾಸ್ ಆಗುತ್ತೆ ಸೊ ಆ ದೃಷ್ಟಿಯಿಂದೆಲ್ಲ ಆ ಮಾಡ್ತಾ ಬಂದಿದ್ದೀವಿ ಸೊ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ನೈಜತೆಗೆ ಎಲ್ಲೂ ಧಕ್ಕೆ ಬರದಂತೆ ಹಾಗೆ ಕಟ್ಕೊಟ್ಟಿದ್ದೀವಿ ಸೊ ಅದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ತಗೊಳ್ದು ಇನ್ನು ನಾನು ಟ್ರೈಲರ್ ಆಕ್ಚುಲಿ ನನ್ನ ಫ್ರೆಂಡ್ ಒಬ್ರು ಅಲ್ಲಿ ಸ್ಟೇಟಸ್ ಅಲ್ಲಿ ಹಾಕ್ತಾ ಇರೋರು ಈ ಟ್ರೈಲರ್ ಸೊ ನಾನು ಒಂದ್ಸಲ ಆ ಟ್ರೇಲರ್ ನೋಡಿದಾಗ ಅಷ್ಟು ಸೀರಿಯಸ್ ಆಗಿ ನಾನು ತೊಗೊಂಡಿರ್ಲಿಲ್ಲ ಯಾಕಂದರೆ ಒಂದಷ್ಟು ಸಿನಿಮಾ ಟ್ರೇಲರ್ಗಳು ಬರ್ತಾ ಇರುತ್ತೆ ಅದೇ ಥರ ಇನ್ ಕ್ಯಾಶುವಲ್ ಯಾರೇ ಫಸ್ಟ್ ಟೈಮ್ ನೋಡಿದ್ರು ಇಲ್ಲಿ ಬರಬೇಕಾದ್ರೆ ನಾನು ಓಕೆ ಒಂದ್ಸಲ ಟ್ರೇಲರ್ ನೋಡೋಣ ಆ್ಯಕ್ಚುಲಿ ಟ್ರೈಲರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಆ ಗಂಭೀರತೆ ಅರ್ಥ ಆಗುತ್ತೆ ಅಂದರೆ ಒಂದು ವಿದ್ಯಾರ್ಥಿನಿ ಎಕ್ಸಾಮ್ ಬರೆಯೋದಕ್ಕೆ ಅವತ್ತು ಏನೆಲ್ಲ ಕಷ್ಟ ಆಗಿತ್ತು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಷ್ಟು ನೈಜತೆಗೆ ತಕ್ಕಾಗಿ ತಕ್ ಕಟ್ಕೊಟ್ಟಿದ್ರಾ ಅಂಡ್ ನೀವು ನೈಜ ಪಾತ್ರಧಾರಿಗಳು ಅಂತ ಹೇಳಿದಾಗ ವಿಶ್ವೇಶ್ವರ ಭಟ್ಟ ಅವ್ರನ್ನ ಅವ್ರ ಹತ್ರನೇ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಏನು ಬಂತು ನಿಮ್ಮ ಥಾಟ್ ಮೇಡಮ್ ನಾನು ಸ್ಟಾರ್ಟಿಂಗ್ ಒಂದು ಐದು ದಿವಸ ನಾವು ಸರ್ ಭೇಟಿ ಮಾಡೋಕ್ಕೆ ಒಂದಷ್ಟು ಸೀನು ಪ್ಲ್ಯಾನ್ಸ್ ಮಾಡ್ತಿದ್ವಲ್ಲ ಸೊ ಅವಾಗ ಅನಿಸ್ತು ಸರ್ ಒರಿಜಿನಲ್ ಕ್ಯಾರಾಕ್ಟರ್ಸ್ಗಳನ್ನ ಅವ್ರ ಹತ್ರನೇ ಮಾಡ್ಸಿದ್ರೆ ಹೇಗಿರುತ್ತೆ ಅಂತ ಒಂದು ಮೆಸೇಜ್ ಮಾಡ್ತೀನಿ ಆ ಗುಡ್ ಐಡಿಯಾ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು ಅಷ್ಟೇ ಸರ್ ನೀವು ಮಾಡಬೇಕು ಅಂತ ಹೇಳಿರಲಿಲ್ಲ ಸರಿಗೆ ಓಕೆ ಸೊ ಅಲ್ಲೊಂದು ಸಲ ಡಿಸ್ಕಷನ್ ಮಾಡಬೇಕಾದ್ರೆ ಅಲ್ಲೇ ಗಾರ್ಡನಲ್ಲಿ ಸರ್ ಈ ಥರ ನಿಮ್ಮ ಪಾತ್ರ ನೀವೇ ಮಾಡಬೇಕು ಸರ್ ಅಂತ ಹೇಳ್ತೀನಿ ಇಲ್ಲ ಬೇಡ ನನಗಿಂತ ಏನೋ ತುಂಬ ಚೆನ್ನಾಗಿ ಮಾಡೋರಿದ್ದಾರೆ ಸೊ ಅವ್ರಿಗೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ಸರ್ ಇಲ್ಲ ಸರ್ ನೀವೇ ಮಾಡಿ ಸರ್ ಯಾಕೆಂದರೆ ಇದು ರಿಯಲ್ ಸ್ಟೋರಿ ಮ್ಯಾಕ್ಸಿಮಮ್ ಆದಷ್ಟು ನಾವು ರಿಯಲಿಸ್ಟಿಕ್ಕಾಗಿ ನಾವು ಆಚೆ ತರೋಣ ಅಂತೇಳಿ ಸರ್ಗೆ ಫಸ್ಟ್ ಒಪ್ಪಿಸ್ತೀನಿ ಸರ್ ಆಯ್ತು ಮತ್ತೆ ಸರ್ ಹೇಳ್ತಾರೆ ಸರಿ ಪ್ರಯತ್ನ ಮಾಡಿ ಯಾರೂ ಸಿಕ್ಕಿಲ್ಲ ಅಂದರೆ ಲಾಸ್ಟ್ ನಾನು ಇಟ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲ ಸರ್ ನೀವೇ ಫಸ್ಟ್ ಆಪ್ಷನ್ ಅಂತ ಹೇಳಿ ಸರಿ ಹೇಳ್ತೀನಿ ಮೇಡಮ್ ನೀವು ನಂಬಲ್ಲ ಸರ್ನ ಇಷ್ಟು ದಿವಸ ಸಾಕಷ್ಟು ಸಲ ಭೇಟಿ ಮಾಡಿದ್ದೀನಿ ಮೇಡಮ್ ಮೂರು ದಿವಸ ನಮಗೆ ಶೂಟಿಂಗ್ಗೆ ಸಮಯ ಕೊಟ್ಟಿದ್ದಾರೆ ಸರ್ ಸುತ್ತಮುತ್ತ ಇರೋರು ಎಲ್ಲರೂ ನಂಗೆ ಒಂದಷ್ಟು ಜನ ಪರಿಚಯ ಆಗಿದ್ದಾರೆ ಎಲ್ಲರೂ ಆಶ್ಚರ್ಯ ಬೀಳ್ತಾ ಇದ್ದಾರೆ ಅದು ನನ್ನ ಪುಣ್ಯ ಆಯ್ಕೆ ಅಂದರೆ ಮೂರನೇ ದಿವಸ ಮೇಡಮ್ ಬೆಳಿಗ್ಗೆ ಹನ್ನೊಂದು ಕಾಲು ಹನ್ನೊಂದುವರೆಗೆ ಬಂದಿದ್ದಾರೆ ಮೇಡಮ್ ರಾತ್ರಿ ಎರಡು ಕಾಲಕ್ಕೆ ಕಳಿಸಿದ್ದೀವಿ ಅವ್ರನ್ನ ಅಷ್ಟೊತ್ತು ನಮಗೆ ಡೆಡಿಕೇಟೆಡ್ ಆಗಿ ನಮಗೆ ಕಮಿಟ್ಮೆಂಟ್ ಕೊಟ್ಟು ನಿಂತಿದ್ದಾರೆ ಅಂದರೆ ಸರ್ ಗನ್ಮೆನ ಕೂಡ ಅವರೇ ಆಶ್ಚರ್ಯಪಟ್ಟರು ಆಫೀಸ್ನಲ್ಲಿ ಆಶ್ಚರ್ಯಪಟ್ಟು ಇಷ್ಟೋ ಏನು ರೀ ಸರ್ ಸರ್ ಅಷ್ಟೊತ್ತಿದ್ರಾ ಅಂತೆಲ್ಲರೂ ಆಶ್ಚರ್ಯ ಪಡ್ತಿದ್ರೆ ಸೊ ಮರುದಿನ ನಾವು ಎರಡೂವರೆಗೆ ಶೂಟಿಂಗ್ ಮುಗಿಸ್ಕೊಂಡು ಎಲ್ಲರನ್ನು ಕಳಿಸ್ಬಿಟ್ಟು ಒಬ್ಬ ನೈಟೆಲ್ಲ ಶೂಟಿಂಗ್ ಇತ್ತು ಅಂತ ಮಲಗಿದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರ್ ಆಲ್ರೆಡಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಟ್ವೀಟ್ ಮಾಡಿದ್ದಾರೆ ಓಕೆ ಸೊ ಈ ರೀತಿ ಸರ್ದು ಫಸ್ಟ್ ಮುಗಿಸಿ ನಂತರ ಯಡಿಯೂರಪ್ಪ ಸರ್ದು ಸುಧಾಕರ್ ಸರ್ದು ಹಾಂ ಅದ್ರ ಆ್ಯಕ್ಚುಲಿ ಅದ್ರ ಬಗ್ಗೆ ಮಾತಾಡಲೇಬೇಕು ಯಡಿಯೂರಪ್ಪ ಅವರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ಅವ್ರು ಅವಾಗ ಸಿ ಎಮ್ ಆಗಿದ್ರು ಇವಾಗ ಮಾಜಿ ಸಿ ಎಮ್ ಆಗಿದ್ರು ಅವರು ಕೂಡ ಸಿನಿಮಾದಲ್ಲಿ ನಟನೆ ಮಾಡಬಹುದು ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಅವರನ್ನು ಕನ್ವಿನ್ಸಿಂಗ್ ಮಾಡೋದು ಹೇಗಿತ್ತು ಸರ್ ಕಷ್ಟ ಆಯಿತಾ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಅಥವಾ ಸುಧಾಕರ್ ಅವ್ರನ್ನ ಸಿನಿಮಾಗಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಕನ್ವಿನ್ಸ್ ಮಾಡೋದಕ್ಕೆ ಕಷ್ಟ ಆಯಿತಾ ಕನ್ವಿನ್ಸ್ ಮಾಡಿದ್ದು ಸರೇನೆ ಓಕೆ ನಾನು ಕೇಳಿ ಬರೀಗೇ ಹೇಳಿದೆ ಈ ರೀತಿ ಇದೆ ಒಂದು ರಿಯಲ್ ಕ್ಯಾರೆಕ್ಟ್ರನ್ನೇ ಇಟ್ಕೊಂಡು ಮಾಡಬೇಕು ಅಂತಿದ್ದೀವಿ ಅವರು ಬರೋಕ್ಕಿಂತ ಅಂದ್ರೆ ನಾವು ಹೋಗೋಕ್ಕಿಂತ ಮುಂಚೆನೇ ಆ ಡೈ ಡೈಲಾಗ್ಗಳೆಲ್ಲವನ್ನೂ ಕೂಡ ಬಾಯ್ಹಾಟ್ ಮಾಡಿ ಇಟ್ಕೊಂಬಿಟ್ಟಿದ್ರು ಅಂತ ಅವರು ಓಕೆ ನಾವು ಅಲ್ಲಿ ಹೋಗಿ ಕೂತ್ಕೊಂಡ್ವಿ ಆಶ್ಚರ್ಯ ಆಗಿದ್ದೇನೋ ಅಂತಂದ್ರೆ ಫಸ್ಟ್ ಟೇಕೆನೆ ಇವರೇ ಅಂದರು ಇನ್ನೊಂದು ಎರಡನೇ ಟೇಕ್ ಬೇಡವೇ ಬೇಡ ಸಾಕು ಅಂತ ಅಷ್ಟು ಚೆನ್ನಾಗಿ ಅಂದ್ರ ನಾನೇನೋ ಹೇಳಲಿಕ್ಕೆ ಅಂತ ಹೊರಡ್ತಾ ಇದ್ದೀನಿ ಆಗ್ಲೇ ಅವ್ರು ಡೈಲಾಗ್ ಡೆಲಿವರಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಅಂತ ಅಂದ್ರೆ ಎಲ್ಲೂ ಕೂಡ ಇನ್ನೊಂದು ಟೇಕ್ ತಗೋಳೋಣ ಅಥ್ವಾ ಹೇಳಿದ್ದನ್ನ ಸಲ ಹೇಳ್ಸೋಣ ಆಥರದ್ ಏನೂ ಇಲ್ಲ ಅಂತ ಒಂದ್ ಶಾರ್ಟಲ್ಲಿ ಅಂದ್ರ ನಾವೇ ಅನ್ಕೊಂಡಿದ್ವಿ ಬಹುಶಃ ಒಂದು ಫಸ್ಟಿಗೆ ಹೇಳೋಣ ಒಂದು ಅರ್ಧ ಗಂಟೆ ಅಂತ ಹೇಳೋಣ ಅದು ಹೇಗ್ ಮಾಡಿದ್ರು ಒಂದು ಟೂ ಅವರ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಒಂದಷ್ಟು ರೀಟೇಕ್ಸ್ ಆಗುತ್ತೆ ಡೆಲಿವರಿ ಸ್ವಲ್ಪ ಆಚೆ ಈಚೆ ಆಗುತ್ತೆ ಟು ಥ್ರೀ ಆಸ್ ಆಗುತ್ತೆ ಅಂತ ಒಂದ್ ಮಿನಿಮಮ್ ಟು ತ್ರೀ ಅವರ್ಸ್ ಅಂತೂ ಆಗತ್ತೆ ಅಂತ ಅನ್ಕೊಂಡಿದ್ವಿ ಹಾರ್ಟ್ಲಿ ಒಂದು ಎಷ್ಟು ಹರೀಶ್ ಒಂದು ಟ್ವೆಂಟಿ 25 ಮಿನಿಟ್ಸ್ ಅಲ್ಲಿ ಮುಗಿದೋಯ್ತು ಅಂತ ಅಷ್ಟು ಚೆನ್ನಾಗಿ ಅವರು ಇದು ಮಾಡಿದ್ರು ಮತ್ತೆ ಒಂದೇ ಎಲ್ಲೂ ಕೂಡ ಒಂದ ರೀತಿ ತಡವರ್ಸೋದಾಗ್ಲಿ ಅಥವಾ ಎಲ್ಲೂ ಸ್ಕ್ರಿಪ್ಟ್ ನೋಡ್ಕೊಳ್ಬೇಕು ಅಂತ ಏನೂ ಇಲ್ಲ ಅಂತ ಅವರಿಗೆ ಏನು ಹೇಳಿದರು ಒಂದೇ ಇದ್ರಲ್ಲೇ ಉಪ್ಸಿಬಿಟ್ರು ಅಂತ ಎಲ್ಲವನ್ನೂ ಅಲ್ಲ ನಿರ್ರಗಳವಾಗಿ ಮಾತಾಡುವಂತವರು ಆದ್ರೂ ಆದ್ರೆ ಡೈಲಾಗ್ ಅಂದ್ರೆ ನಾವೇ ಮಾತಾಡೋದಕ್ಕೂ ಒಬ್ರು ಬರ್ಕೊಟ್ಟಿರೋದನ್ನ ಹೇಳೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಬಟ್ ಸ್ಟಿಲ್ ಒಂದೇ ಟೇಕಲ್ ಓಕೆ ಮಾಡಿದರೆ ಯಡಿಯೂರಪ್ಪ ಅವರ ನಟನೆ ಬಗ್ಗೆ ಹೇಳಿದ್ರಿ ಸರ್ ಇವಾಗ ನಿಮ್ಮ ನಟನೆ ಬಗ್ಗೆ ಮಾತನಾಡೋಣ ಸೊ ಅವ್ರು ಹೇಳ್ತಾ ಇದ್ರು ನೀವು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅಭಿನಯಿಸಿದ್ರಿ ಅಂತ ನಿಮ್ಗೆ ಮುಂಚೆಯಿಂದ ನಟನೆ ಬಗ್ಗೆ ಆಸಕ್ತಿ ಇತ್ತಾ ಯಾವತ್ತಾದ್ರೂ ಅನ್ಸಿತ್ತ ಆಕ್ಟ್ ಮಾಡ್ಬೋದು ಅಂತ ಬಿಕಾಸ್ ಇಂಡಸ್ಟ್ರಿಯಲ್ ಒಂದಷ್ಟು ಜನ ನಿಮ್ಗೆ ಪರಿಚಯ ಇದ್ದಾರೆ ಸೊ ಯಾವಾಗಲೂ ಆದ್ರೂ ಹೇಳಿರ್ತಾರೆ ಯಾಕೆ ನೀವು ಆಕ್ಟ್ ಮಾಡಬಾರ್ದು ನೀವು ಟ್ರೈ ಮಾಡಿ ಅಂತ ನಿಮ್ಗೆ ಯಾವತ್ತಾದ್ರೂ ಮುಂಚೆ ಒಂದು ಎರಡು ಫಿಲ್ಮ್ ನಲ್ಲಿ ಆಕ್ಟ್ ಮಾಡಿದ್ದೆ ಬಟ್ ಬಹಳ ದೊಡ್ಡ ರೋಲ್ ಅಲ್ಲ ಸಣ್ಣ ಸಣ್ಣ ರೋಲು ಬಟ್ ನನಗೆ ಹರೀಶ್ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು ಅಂತ ಸುಮಾರು ಇದರಲ್ಲಿ ಅವರು ನನ್ನ ರೋಲಿಗೆ ಅಂತಲೇ ಒಂದು ಕೆಲವೊಂದು ಏನು ಸನ್ನಿವೇಶವನ್ನು ಅವರು ಕಟ್ಕೊಟ್ಟಿದ್ದಾರೆ ಅವರು ಅಲ್ಲಿ ಉದಾಹರಣೆಗೆ ನಾನು ಅರ್ನಾಬ್ ಗೋಸ್ವಾಮಿ ಶೋದಲ್ಲಿ ಇದ್ದಾಗ ಯಾವ್ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಅದು ಬೇರೆ ರೀತಿಯಲ್ಲ ರೀಕ್ರಿಯೇಟ್ ಮಾಡಿದ್ದಾರೆ ಹೀಗೆ ನನ್ನ ರೋಲಿಗೂ ಒಂದಷ್ಟು ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ ಅವರು ಈಗ ನನಗೆ ಅದನ್ನು ಅಷ್ಟೆಲ್ಲ ಮಾಡಿದಾಗ ನಾನು ಜಸ್ಟಿಸ್ ಕೊಡ್ತೀನಿ ಅಂತ ಅನ್ನಿಸಲಿಲ್ಲ ಅಂತ ನನಗೆ ನಾನು ಆಗಲೂ ಹೇಳಿದೆ ಬೇರೆಯವ್ರನ್ನ ಯಾರಾದರೂ ಇಟ್ಕೊಂಡು ಮಾಡಿ ಯಾಕೆಂದರೆ ಭಾಳ ದೊಡ್ಡ ರೋಲನ್ನಾಗಿ ಮಾಡಿದ್ದೀರಿ ಅದನ್ನು ನಾನು ಇಟ್ಕೊಂಡ್ರೆ ಮತ್ತೆ ಎಲ್ಲೋ ಒಂದು ಕಡೆಗೆ ಸೋತೋಗ್ಬಿಡ್ಬೋದು ನಾನೇನು ಪ್ರೊಫೆಷ್ನಲ್ ಅಲ್ಲ ನಾನು ಅಂತ ಎಲ್ಲ ಅವರು ಹೇಳಿದ್ರು ಇಲ್ಲ ಸರ್ ನೀವು ಹೇಗಾಗುತ್ತೋ ಹಾಗೆ ನೀವು ಮಾಡಿ ಅಂತೇಳಿ ಹೇಳಿದರು ಆಯಿತು ಅಂತೇಳಿ ನಾನು ಒಪ್ಕೊಂಡೆ ನನಗೆ ಆ್ಯಕ್ಟಿಂಗ್ ಮಾಡಿದ ನಂತರ ಗೊತ್ತಾಯಿತು ಇದು ಅಗೇನ್ ನಾನು ಭಾಳ ಬ್ಯುಸಿಯಾಗಿದ್ದೆ ಆ ಟೈಮ್ನಲ್ಲಿ ತುಂಬ ಬ್ಯುಸಿಯಾಗಿದ್ದೆ ಆದರೆ ಅವರು ಕೇಳಿಲ್ಲ ಸರ್ ನೀವು ಮಾಡಲೇಬೇಕು ಅದನ್ನು ಅಂತ ಹೇಳಿದರು ಮತ್ತು ನಾನೊಂದು ಎರಡು ಮೂರು ಸಲ ತಪ್ಪಿಸಿದೆ ಆದರೂ ನನಗೋಸ್ಕರ ಅವರು ಸಮಯವನ್ನು ಹೊಂದಿಸ್ಕೊಂಡು ಮಾಡಿದರು ನನಗೆ ಸಿನಿಮಾ ನೋಡಿದ ನಂತರ ನನಗೆ ಅವರು ತೋರಿಸಿದ್ರಿಗೆ ಒಂದು ತಿಂಗಳ ಹಿಂದೆ ತೋರಿಸಿದ್ರು ಅವರು ಅವಾಗ ಅನ್ನಿಸ್ತು ನನಗೆ ನಿಜಕ್ಕೂ ಕೂಡ ನಾನಿಷ್ಟು ಏನು ಕಂಫರ್ಟ್ ಆಗಿ ಚೆನ್ನಾಗಿ ಅಂತ ಹೇಳಲ್ಲ ಇಷ್ಟು ಕಂಫರ್ಟ್ ಆಗಿ ನಾನು ಆ್ಯಕ್ಟ್ ಮಾಡೋದನ್ನ ನನಗೇನೆ ಆಶ್ಚರ್ಯ ಆಯಿತು ಅಂತ ಇದು ಅಲ್ಟಿಮೇಟ್ಲಿ ಒಬ್ಬ ನಿರ್ದೇಶಕನ ಕೈಯಲ್ಲಿರುತ್ತೆ ಈಗ ಎಂಥವನನ್ನು ಕೂಡ ಏನು ಆ್ಯಕ್ಟಿಂಗ್ ಮಾಡಿಸುವಂಥ ಒಂದು ಕೌಶಲ್ಯ ಇದೆಯಲ್ಲ ಅದು ನಿರ್ದೇಶಕನಿಗಿರುತ್ತೆ ಅದು ಅವನು ಮಾಡ್ತಾನೆ ಅಂತ ಅದನ್ನು ನಾವೇನೋ ಸುಮ್ಮನೆ ಕ್ಯಾಮ್ರಾಗ ಮುಂದೆ ನಿಂತ್ಕೊಡ್ತೀವಿ ಬಟ್ ನಮಗೊಂದು ಸ್ವಲ್ಪ ಇನೇಟ್ ಕ್ವಾಲಿಟೀಸ್ ಇರಬೇಕು ನಮಗೆ ಬಟ್ ಅದಕ್ಕಿಂತ ಹೆಚ್ಚಿನದಾಗಿ ನಿರ್ದೇಶಕರನ್ನು ಹೀಗೆ ಮಾಡಿ ಆ ರೀತಿ ಮಾಡಿ ಈ ಆ್ಯಂಗಲಲ್ಲಿ ಹೀಗೆ ಮಾಡಿ ಈ ಥರ ಡೈಲಾಗ್ ಡೆಲಿವರಿ ಇರಲಿ ಎಕ್ಸ್ಪ್ರೆಷನ್ ಈ ಥರ ಇರಲಿ ಟೈಮಿಂಗ್ಸ್ ಈ ರೀತಿ ಜೆಲ್ ಆಗಲಿ ಅಂತೆಲ್ಲ ಹೇಳ್ತಾರಲ್ಲ ಇಟ್ ಈಸ್ ರಿಯಲಿ ಎ ಚಾಲೆಂಜ್ ನನಗೆ ನಾನು ಆ ರೀತಿಯಾಗಿ ಎಂದೂ ಕೂಡ ಆ್ಯಕ್ಟ್ ಮಾಡಿರಲಿಲ್ಲ ಬಟ್ ನಾನು ಐ ವಾಸ್ ಎ ನ್ಯೂಸ್ ರೀಡರ್ ನಾನು ಭಾಳ ಹಿಂದೆ ನೈಂಟಿ ಟೂದಲ್ಲಿ ನಾನು ಕನ್ನಡದ ಕೆಲವೇ ಕೆಲವು ಆರಂಭಿಕ ನ್ಯೂಸ್ ರೀಡರ್ನಲ್ಲಿ ನಾನು ಒಬ್ಬನೇ ಆಗಿದ್ದೆ ಅಂತ ನಾನು ಚೆನ್ನೈಗೆ ಹೋಗಿ ನ್ಯೂಸ್ ರೀಡ್ ಮಾಡಿ ಬರ್ತಾ ಇದ್ದೆ ಓಕೆ ಜಸ್ಟ್ ಒಂದು ಬುಲೆಟಿನ್ ಓದಲಿಕ್ಕೆ ಅಂತೇಳಿ ಇಲ್ಲಿಂದ ಚೆನ್ನೈಗೆ ಹೋಗಿ ಅವಾಗ ಚೆನ್ನೈದಿಂದ ಬ್ರಾಡ್ಕಾ ಇದು ಟೆಲಿಕಾಸ್ಟ್ ಆಗ್ತಾ ಇತ್ತು ಓಕೆ ಸೊ ಆ ದಿನಗಳಿಂದ ಹೋಗಿ ರೂಢಿ ಹೀಗಾಗಿ ನನಗೆ ಬಹಳ ಕಷ್ಟ ಏನಾಗಲಿಲ್ಲ ಆರಂಭದಲ್ಲಿ ಒಂದೊಂದು ಎರಡು ನಿಮಿಷ ಮೂರು ನಿಮಿಷ ಸ್ವಲ್ಪ ಏನು ಮುಜುಗರ ಆದರೂ ಕಸಿವಿಸಿ ಆದರೂ ನಂತರ ಐ ವಾಸ್ ಆಲ್ ರೈಟ್ ಓಕೆ ಅಂದರೆ ಬರವಣಿಗೆ ನಿಮಗೆ ತುಂಬ ಈಸಿ ಅದೇನು ಕಷ್ಟ ಅಲ್ಲ ಸಾಕಷ್ಟು ಬರವಣಿಗೆಗಳನ್ನ ಬರೆದಿದ್ದೀರಾ ಬಟ್ ಈ ಸಿನಿಮಾ ಮಾಡಬೇಕು ನೀವೇ ಹೇಳಿದಾಗೆ ಒಂದು ಪ್ರಮುಖ ಪಾತ್ರ ಎಲ್ಲದನ್ನು ಕೂಡ ಮತ್ತೆ ಕಟ್ಕೊಡ್ಬೇಕು ಕಥೆಗಳಲ್ಲಿ ಸೊ ಹಾಗಾಗಿ ಪ್ರಿಪೇರ್ ಆದ್ರೆ ಸರ್ ಅಂದ್ರೆ ಕ್ಯಾಮ್ರಾ ಫೇಸ್ ಮಾಡಬೇಕು ಡೈಲಾಗ್ ಡೆಲಿವರಿ ಇರಬೇಕು ಅದಕ್ಕೋಸ್ಕರ ಮುಂಚೆ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ಓಕೆ ಡೈಲಾಗ್ ಪ್ರಾಕ್ಟೀಸ್ ಮಾಡೋಣ ಅಥವಾ ಹರೀಶ್ ನನ್ನ ಹತ್ರ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಒಂದು ರೀತಿ ಕಾನ್ಫಿಡೆನ್ಸ್ ಬಂತು ಅಂತ ಮೊದಲನೇ ದಿವಸ ನಾನು ಆ್ಯಕ್ಟ್ ಮಾಡಿದ ನಂತರ ಮಾಡಬಹುದು ಅಂತ ಈಗ ಎಂತ ಕಾನ್ಫಿಡೆನ್ಸ್ ಬಂದಿದೆ ಅಂದ್ರೆ ಯಾರಾದರೂ ಕರೀತಾರ ಅಂತ ಹೇಳಿ ನೋಡ್ತಾ ಇದ್ದೀನಿ ಈಗ ಸಿನಿಮಾದಲ್ಲಿ ಇನ್ವಾಲ್ವ್ ಆ ಸಿನಿಮಾ ಮಾಡೋದನ್ನು ನೋಡಿದ್ರ ಜೊತೆಗೆ ಇವಾಗ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀರಾ ಆಕ್ಟಿಂಗ್ ಕೂಡ ಮಾಡಿರೋದ್ರಿಂದ ಆಕ್ಟಿಂಗ್ ಬಗ್ಗೆ ಇವಾಗ ಇಂಟ್ರೆಸ್ಟ್ ಒಲಬು ಬಂದಿದೆಯಾ ನೆಕ್ಸ್ಟ್ ಯಾರಾದರೂ ಆಫರ್ ಮಾಡಿದರೆ ಇಲ್ಲ ಖಂಡಿತವಾಗಿಯೂ ಕೂಡ ಹೌದು ಓಕೆ ನಿಜಕ್ಕೂ ಕೂಡ ಸಿನಿಮಾದಲ್ಲಿ ನಮ್ಮನ್ನೇ ನಾವು ನೋಡಿಕೊಂಡಾಗ ಆಗುವಂಥ ಫೀಲಿಂಗ್ ಇದೆಯಲ್ಲ ದ್ಯಾಟ್ ಈಸ್ ಸಮಥಿಂಗ್ ಗ್ರೇಟ್ ಅಂದ್ರೆ ನಾನು ಟಿ ವಿ ಚಾನಲಲ್ಲೂ ಒಂದು ಐದು ವರ್ಷ ನಾನು ಚೀಫ್ ಎಡಿಟರ್ ಆಗಿದ್ದೆ ಹೌದು ನೀವು ಟಿ ವಿಯಲ್ಲಿ ನೋಡೋದಕ್ಕೂ ನಮ್ಮನ್ನೇ ನಾವು ಸಿನಿಮಾದ ಪರದೆಯಲ್ಲಿ ನೋಡ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಹೀಗಾಗಿ ಇಟ್ಸ್ ಅ ಗ್ರೇಟ್ ಮೀಡಿಯಂ ನನಗೆ ಆಶ್ಚರ್ಯ ಆಯಿತು ಅಂತ ಅಂದರೆ ನಾವು ಅದಕ್ಕಿಂತ ಹೆಚ್ಚಾಗಿ ನಾವು ಪ್ರೇಕ್ಷಕರ ಮೇಲೆ ಬೀರುವಂಥ ಪ್ರಭಾವ ಇದು ಒಂದು ರೀತಿ ಪಾಸಿಟಿವ್ ಆದಂಥ ಕ್ಯಾರೆಕ್ಟರ್ ಇದು ನಾನು ವಿಶ್ವೇಶ್ವರ ಭಟ್ ಎಡಿಟರ್ ವಿಶ್ವವಾಣಿ ಅಲ್ಲೂ ಕೂಡ ಆ ಪಾತ್ರದಲ್ಲೂ ಕೂಡ ಹಾಗೆ ಸೊ ಅದನ್ನು ಒಂದು ರೀತಿ ತುಂಬ ಚೆಂದವಾಗಿ ಅದನ್ನು ಪೋರ್ಟ್ರೇ ಮಾಡಿದ್ದಾರೆ ಅಂತವರು ಈಗ ನನಗೆ ಖುಷಿ ಅನ್ನಿಸ್ತು ಅಂತ ನನ್ನ ಪಾತ್ರದ ಬಗ್ಗೆ ನನ್ನ ಡೈಲಾಗ್ಸ್ಗಳ ಬಗ್ಗೆ ನಟನೆ ಬಗ್ಗೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಲ್ಲ ನನಗೆ ಕಂಫರ್ಟ್ ಇದೆ ಅಷ್ಟೇ ಸರ್ ಡೈಲಾಗ್ ಡೈಲಾಗ್ ಯಾವ್ದಾದ್ರು ಹೇಳ್ತೀರಾ ಸರ್ ಇಷ್ಟೆಲ್ಲ ನೋಡಿ ಅವರು ಹೇಳಿದ್ದಾರೆ ನಿಮ್ಮ ನಟನೆ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅಷ್ಟು ಕಂಫರ್ಟಬಲ್ ಆಗಿ ನಾನು ಹೇಳಿದಂಥ ಡೈಲಾಗ್ ಕನೆಕ್ಟ್ ಆಗಲ್ವೇನೋ ಅಂತ ಅನ್ಕೊಳ್ತೀನಿ ನಾನು ನನಗೆ ಅದಕ್ಕಿಂತ ಹೆಚ್ಚಿನದಾಗಿ ಹರೀಶ್ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು ನೋಡಿ ಸರ್ ಈ ಒಂದು ಕಾಲಮ್ ಇದೆಯಲ್ಲ ಒಂದು ನ್ಯೂಸ್ ಪೇಪರ್ ಕಾಲಮ್ ಅದು ಒಂದು ಸಿನಿಮಾಕ್ಕೆ ವಸ್ತು ಆಗೋದಿದೆಯಲ್ಲ ನಾನು ಅದ್ರ ಬಗ್ಗೆ ತುಂಬ ಬೆರಗಿದೆ ಈ ನನ್ನ ನಟನೆ ಅಥವಾ ತನುಜ ಎಸ್ ಇದು ಒಂದು ಭಾಗ ಇದು ಇನ್ನೊಂದು ಭಾಗ ನೀವು ನಾವು ಸಾಮಾನ್ಯದ ಎಂಟು ನೂರು ಶಬ್ದಗಳಿಂದ ಒಂದು ಸಾವಿರ ಶಬ್ದ ಇರುತ್ತೆ ನಮ್ದು ಏಯ್ಟ್ ಹಂಡ್ರೆಡ್ ವರ್ಡ್ಸ್ ಮ್ಯಾಕ್ಸಿಮಮ್ ನೈನ್ ಹಂಡ್ರೆಡ್ ವರ್ಡ್ಸಲ್ಲಿ ನಾವು ಒಂದು ಆರ್ಟಿಕಲನ್ನು ಬರಿಬೇಕು ಅಂತ ಅದನ್ನು ನೀವು ಓದಿದ ನಂತರ ಇದನ್ನು ಒಂದು ಎರಡೂವರೆ ಗಂಟೆ ಸಿನಿಮಾ ಮಾಡ್ತೀನಿ ಅಥವಾ ಸಿನಿಮಾ ಮಾಡ್ಬೋದು ಅಂತ ಅನ್ನಿಸುವಂಥದ್ದು ಇದೆಯಲ್ಲ ದ್ಯಾಟ್ ಈಸ್ ಸಮಥಿಂಗ್ ಗ್ರೇಟ್ ನನಗೆ ಅದು ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ ಅಂತ ನಿಮಗೆ ಯಾಕಂದ್ರೆ ಸಿನಿಮಾದಲ್ಲಿ ಲಾಟ್ ಆಫ್ ಟ್ವಿಸ್ಟ್ಸು ಟರ್ನ್ಸು ಅಪ್ಸು ಡೌನ್ಸ್ ಎಲ್ಲ ರೀತಿ ಇದು ಬರುತ್ತೆ ಬಟ್ ಇದರಲ್ಲಿ ನಿಮಗೆ ಇಟ್ ವಾಸ್ ಎ ಪ್ಲೇನ್ ಸಿಂಪಲ್ ಕಾಲಮ್ ಅದನ್ನು ನೀವು ಇಟ್ಕೊಂಡು ನಾನು ಸಿನಿಮಾ ಮಾಡ್ಬೋದು ಅದನ್ನು ಒಂದು ಬಯೋಪಿಕ್ ಮಾಡ್ಬೋದು ಅದನ್ನು ಈ ರೀತಿ ಪಿಕ್ಚರೈಸೇಷನ್ ಮಾಡ್ಬೋದು ಅಂಥೇಳಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದು ಇದೆಯಲ್ಲ ದ್ಯಾಟ್ ಈಸ್ ಸಮಥಿಂಗ್ ಗ್ರೇಟ್ ಕರೆಕ್ಟ್ ಒಬ್ವಿಯಸ್ಲಿ ಹರಿ ಸರ್ ಸರ್ ಹಾಗೆ ಏಯ್ಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ವರ್ಡ್ಸ್ ಇರುತ್ತೆ ಅದೊಂದು ಆರ್ಟಿಕಲ್ ನೀವು ಹೇಳಿದಾಗ ಏಳು ನಿಮಿಷ ಓದ್ಕೊಂಡು ಹೋದೆ ಆ ಸ್ಟೋರಿನ ಅಂತ ಏಳು ನಿಮಿಷದಲ್ಲಿ ಓದಿದಂತಹ ಒಂದು ಕಥೆನ ಎರಡು ಗಂಟೆ ಸಿನಿಮಾ ಮಾಡಬೇಕು ಅಂದರೆ ಈಸಿ ಟಾಸ್ಕ್ ಅಲ್ವೇ ಅಲ್ಲ ಜೊತೆಗೆ ನೀವು ಹೇಳಿದಾಗೆ ಆ ನೈಜತೆ ಇರಬೇಕು ಸಿನ್ಮಾದಲ್ಲಿ ಇವಾಗ ಬೇರೆ ಸಿನಿಮಾಗಳಾದರೆ ಕಾಲ್ಪನಿಕ ಕಥೆ ಆದರೆ ಅಥವಾ ಕಾಲ್ಪನಿಕ ಪಾತ್ರಗಳಾದರೆ ನೀವು ಏನು ಬೇಕಾದರೂ ಟ್ವೆಸ್ಟ್ ಆ್ಯಂಡ್ ಟರ್ನ್ಸ್ ಕೊಡ್ಬೋದು ಆಡಿಯನ್ಸ್ನ ಸಿನಿಮಾದಲ್ಲಿ ಕೂರಿಸ್ಕೊಳ್ಳೋಕ್ಕೆ ಸಿನ್ಮಾ ಪೂರ್ತಿ ಇಂಟ್ರೆಸ್ಟಿಂಗಾಗಿ ಸಿನ್ಮಾ ನೋಡಬೇಕಂದ್ರೆ ಟ್ವೆಸ್ಟು ಟರ್ನ್ಸು ಎಲ್ಲ ಇರಬೇಕು ಸಿನಿಮಾದಲ್ಲಿ ಬಟ್ ಈ ನೈಜ ಘಟನೆ ಆಧಾರಿತ ಸಿನಿಮಾ ಒಂಬೈನೂರು ವರ್ಡ್ಸಲ್ಲಿದ್ದಂತಹ ಒಂದು ಆರ್ಟಿಕಲ್ ಏಳು ನಿಮಿಷ ನೀವು ಓದ್ದಂತಹ ಸಿನಿಮಾ ಈ ಎರಡು ಗಂಟೆ ಸಿನಿಮಾ ಇವಾಗ ಮಾಡಿದ್ರೆ ಈ ಸಿನಿಮಾದಲ್ಲೂ ಕೂಡ ಆಡಿಯನ್ಸು ಅದೇ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಾ ಸಿನಿಮಾದ ವಿಶೇಷತೆ ಇಂಟ್ರೆಸ್ಟಿಂಗ್ ಆಗಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಸಿನಿಮಾದಿಂದ ಮೇಡಮ್ ಡೆಫಿನೆಟ್ ಆಗಿ ಈ ಸಿನಿಮಾ ಸೀಟ್ ಎಡ್ಜ್ಗೆ ತಂದು ಕೂಡಿಸುವಂಥದ್ದು ಅಷ್ಟು ಕ್ಯೂರಿಯಾಸಿಟಿಯಿಂದ ಹೋಗ್ತಂತದೆ ಪ್ರಮುಖ ಅಂಶಗಳು ಅಂತಂತೇಳಿದ್ರೆ ವಿದ್ಯಾರ್ಥಿಗಳಿಗೆ ಪೋಷಕರುಗಳಿಗೆ ಶಿಕ್ಷಕರುಗಳಿಗೆ ಮತ್ತು ನಮ್ಮ ಲೀಡರ್ಸ್ಗೆ ನಮ್ಮ ಪತ್ರಿಕೋದ್ಯಮದ ಒಂದಷ್ಟು ಎಲ್ಲ ಕ್ಷೇತ್ರದವ್ರಿಗೂ ಮಾದರಿಯಾಗಂಥ ಒಂದು ಸಿನಿಮಾ ಇದು ಮೇಡಮ್ ಮತ್ತು ಇನ್ನೊಂದು ನಾನು ಹೇಳೋಕ್ಕೆ ಓಟೆ ಆವಾಗಲೇ ಸರ್ದು ಆ್ಯಕ್ಟಿಂಗ್ ಬಗ್ಗೆ ಮೇಡಮ್ ನಮ್ಮದು ಸಿನ್ಮಾ ಆ್ಯಕ್ಟಿಂಗಿ ಒಂದು ಕ್ಷೇತ್ರ ಅವರು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಯಾವ ರೀತಿ ಅಡ್ಜಸ್ಟು ಅಥವಾ ಅಲ್ಲಿಗೆ ಕಂಫರ್ಟ್ ಆಗ್ತಾರೆ ಅಂತಂದರೆ ಇವರು ಸರ್ ಮೊದಲು ಒಂದು ದಿವಸ ಆದರು ಒಂದು ಗಂಟೆ ನಂತರನೇ ಅವರು ಪ್ರೊಫೆಷನಲ್ ಆರ್ಟಿಸ್ಟ್ ಥರ ಅವರು ಆ್ಯಕ್ಟ್ ಮಾಡ್ತಾಯಿದ್ರು ಸತ್ಯವಾಗಲೂ ತಮಾಷೆ ಎಲ್ಲ ನಮ್ಮ ಸುತ್ತಮುತ್ತ ಲೈಟ್ಸ್ ಮ್ಯಾನ್ಗಳು ಹುಡುಗರು ನಮ್ಮ ಸ್ಟ್ಯಾಂಡರ್ಡ್ಗಳು ನಮ್ಮ ಕ್ಯಾಮ್ರಾ ಅಸ್ಟೆಂಟ್ಸ್ಗಳೆಲ್ಲ ಕೇಳೋರು ಶಾರ್ಟ್ ಯಾಕ ಓಕೆನಾ ಆಗಿಲ್ವಾ ಇನ್ನೊಂದು ಮಾಡೋಣ ಅವರೇನೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಸ್ಟೆಕ್ಸ್ ತಗೋತಾರೆ ಮತ್ತು ನಂದು ಯಾವ್ದು ಲೆಕ್ಕ ತಗೊಳ್ಳಿ ತಗೋ ನಮ್ಮನ್ನೇ ಕೇಳೋರು ಸರ್ ಇಲ್ಲ ಸರ್ ಓಕೆ ಬೇಕಿದ್ರೆ ಇನ್ನೊಂದು ಮಾಡಿ ಅನ್ನೋತ್ರ ಹೇಳೋರು ಸೊ ಹಾಗಾಗಿ ಅವರು ಅದೊಂದು ನನಗೆ ಆಶ್ಚರ್ಯ ಅನ್ನಿಸ್ತು ಯಾಕೆಂದರೆ ಈಗ ಪ್ರತಿನಿತ್ಯ ಅವ್ರದ್ದು ರುಟೀನ್ ವರ್ಕೇ ಬೇರೆ ಇದೆ ಸಿನಿಮಾ ಅಂತೇಳಿ ಆ್ಯಕ್ಟಿಂಗ್ ಅಂತೇಳಿ ಈ ಕಡೆ ಬಂದು ಒಂದು ಗಂಟೆನಲ್ಲೇ ಅಲ್ಲಿ ದಿ ಬೆಸ್ಟು ನಮಗೆ ಮಾಡೋ ಉದಾಹರಣೆಗೆ ನಾವು ಯಾವ್ದಾರು ಸರ್ ಒಂದು ರಿಯಾಕ್ಷನ್ ಈ ಥರ ಕೊಡಿ ಸರ್ ಅಂತ ನಮ್ಮದೇನೋ ಕಲ್ಪನೆ ಇರುತ್ತೆ ಅದಕ್ಕೆ ಮೀರಿ ಈ ಥರ ಮಾಡ್ಲಾ ಇಲ್ಲ ಹಿಂಗೆ ಹಿಂಗೆ ಇಟ್ಬಿಟ್ಟು ಎಕ್ಸ್ಪ್ರೆಷನ್ ಮಾಡಲ ಅಂತ ಅವರೇ ಇಂಪ್ರೂವೈಸ್ ಮಾಡಿ ನಮ್ಗೆ ಹೇಳೋರು ಸೊ ಅದು ಅದೊಂದು ನಮಗೆ ಭಾಳ ಆಶ್ಚರ್ಯ ಅನಿಸ್ತೀ ಸೆಟ್ಟಲ್ಲೇ ಓಕೆ ಇನ್ನು ಯಡಿಯೂರಪ್ಪ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸುಧಾಕರ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಸೊ ಆರ್ಟಿಸ್ಟ್ಗಳಿಗೆ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ನಿಮ್ಗೆ ಇವಾಗ ಈಸಿ ಆಲ್ರೆಡಿ ಒಂದು ಸಿನ್ಮಾ ಮಾಡಿದ್ರಿ ಜೊತೆಗೆ ಬೇರೆಯವ್ರಿಗೆ ಬಟ್ ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ಅವ್ರ ಹತ್ರ ಆಕ್ಟ್ ಮಾಡಿಸ್ಬೇಕು ಅವ್ರಿಗೆ ಹೋಗಿ ಡೈಲಾಗ್ಸ್ ಹೇಳ್ಕೊಡ್ಬೇಕು ಅವ್ರ ಹತ್ರ ಅದನ್ನ ಆಕ್ಟ್ ಮಾಡಿಸ್ಬೇಕು ಜೊತೆಗೆ ಸುಧಾಕರ್ ಅವರು ಮಂತ್ರಿಗಳಾಗಿರೋದ್ರಿಂದ ಅವ್ರಿಗೆ ಹೇಳಬೇಕು ಅವ್ರ ಹತ್ರ ಆಕ್ಟ್ ಮಾಡಿಸ್ಬೇಕು ಆ ಸರ್ಕಾರದ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋದ್ರ ಹತ್ರ ಮಾತಾಡೋದಕ್ಕೆ ಒಂದು ರೀತಿ ಭಯ ಇರತ್ತೆ ಅಲ್ವಾ ಸರ್ ಆ ಪೊಸಿಷನ್ ಅಲ್ಲಿ ಇರೋರ ಹತ್ರ ಈ ಪ್ರಶ್ನೆ ನಾನು ಹೇಳ್ತೀನಿ ಏನು ಅಂತಂದ್ರೆ ಸಾಮಾನ್ಯವಾಗಿ ಯಡಿಯೂರಪ್ಪನವ್ರ ಹತ್ರ ಅವರ ಸಹಾಯಕರೇ ಅವ್ರ ಹತ್ರ ಮಾತಾಡಲ್ಲ ಅಥವಾ ಮಾತಾಡ್ಲಿಕ್ಕೆ ಸ್ವಲ್ಪ ಪಡ್ತಾರೆ ಅದರಲ್ಲೂ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಈ ರೀತಿ ಆಕ್ಟ್ ಮಾಡಿ ಅಂತ ಹೇಳ್ಸೋದು ತುಂಬಾ ಕಷ್ಟ ನಾನು ಯೋಚನೆ ಮಾಡ್ತಾ ಇದ್ದೆ ನಾನು ಇವರಿಗೆ ಹೇಳ್ಬಿಟ್ಟಿದ್ದೀನಿ ಆಯಿತು ಯಡಿಯೂರಪ್ಪ ಅವರು ಒಪ್ಪಿಕೊಂಡಿದ್ದಾರೆ ಹರೀಶ್ ಅವ್ರ ಜೊತೆಗೆ ಹೇಗೆ ಆಕ್ಟ್ ಮಾಡ್ಬೋದು ಹೇಗೆ ಬಿಹೇವ್ ಮಾಡ್ಬೋದು ಅಥವಾ ಇವ್ರ ಮಾತನ್ನು ಅವರು ಯಾವ ರೀತಿಯಾಗಿ ತೊಗೊಳ್ಬೋದು ಅಂತ ಹೇಳಿ ತುಂಬ ಇದಿತ್ತು ಆದರೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ ಪಾಪ ಅವರು ಇಷ್ಟು ಚೆನ್ನಾಗಿ ಕೋಪರೇಟ್ ಮಾಡಿದ್ರು ಅಂತಂದ್ರೆ ಇವರು ಹೋಗಿ ಹೇಳಿದ್ರು ನಿಮ್ಮ ಡೈಲಾಗ್ಸ್ ಈ ರೀತಿ ಇರತ್ತೆ ಅಂತೇಳಿ ಒಂದು ದಿವ್ಸ ಹೋಗಿ ಹೇಳಿದಾಗಲೂ ಕೂಡ ಎಲ್ಲವನ್ನೂ ಕೂಡ ಕೇಳಿಕೊಂಡ್ರು ಅದ್ರ ಸ್ಕ್ರಿಪ್ಟನ್ನು ಇಟ್ಕೊಂಡ್ರು ನೋಡಿಕೊಂಡ್ರು ಬಾಯಾಟ್ ಮಾಡಿಕೊಂಡ್ರು ಒಂದು ದಿವಸವೂ ಕೂಡ ಅವ್ರು ನೆಗೆಟಿವ್ ಅಂತೇಳಿ ಹೇಳಿಲ್ಲ ಅಂತ ಆಗಲ್ಲ ಅಂತ ಹೇಳಲಿಲ್ಲ ಅಥವಾ ಏನು ರೀ ಬೇಗ ಬೇಗನೆ ಮುಗಿಸ್ರಿ ಅಂತ ಹೇಳಲಿಲ್ಲ ಅಥವಾ ನಾನು ಇನ್ನೆಲ್ಲೋ ಹೋಗಬೇಕಾಗಿದೆ ಅಂಥೇಳಿ ನಮ್ಮನ್ನು ಒಂದು ರೀತಿ ಗಾಬರಿ ಪಡಿಸಲಿಲ್ಲ ತುಂಬ ಚೆಂದವಾಗಿ ಅವರನ್ನು ಇದು ಮಾಡಿದರು ಅಂತ ಇವರನ್ನು ಇವರ ಎಂಟೈರ್ ಟೀಮನ್ನು ನಿಜಕ್ಕೂ ಯಡಿಯೂರಪ್ಪ ಆ ದೃಷ್ಟಿಯಲ್ಲಿ ತುಂಬಾ ಕೋಪರೇಟ್ ಮಾಡೋದು ನನಗೆ ತುಂಬಾ ನನಗೆ ಆತಂಕ ಇತ್ತು ಎಲ್ಲೋ ಆಗಲ್ಲ ಸರ್ ಹೀಗೆ ಅಂತ ಹೇಳೋದು ಗೊತ್ತೀ ನಾನು ಹೇಳದಾಗ ಮಾಡ್ರಿ ನೀವು ಅಂತ ಹೇಳೋದು ಈ ಮಧ್ಯದಲ್ಲಿ ಮಧ್ಯದಲ್ಲಿ ನೀವೇ ನೀವೇ ತರಗೂ ಮತ್ತೆ ಅವ್ರಿಗೆ ಎಷ್ಟೇ ಆತ್ಮೀಯರಾಗಿದ್ರು ಕೂಡ ಒಂದು ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಮಾತಾಡ್ತಾರೆ ಅವ್ರ ಹತ್ರ ಎಲ್ಲರೂ ಕೂಡ ಬಟ್ ಅವ್ರಿಯಲ್ ಅವ್ರ ಆತರ ಇಲ್ಲ ಇಸ್ ಎ ವೆರಿ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬಿಂಗ್ ಅವರು ಆ ತರದ ಸಿಡುಕು ಸ್ವಭಾವ ಆ ರಿಯಲ್ ಜನರಿಗಮಿಸಬಹುದು ಆಗಿಲ್ಲ ಕೊನೆಗೆ ಹರೀಶ್ ಹೇಳ್ತಾ ಇದ್ದಾರೆ ನೋಡಿ ಸರ್ ನಮಗೆ ನಾವು ಎಕ್ಸ್ಪೆಕ್ಟ್ ಭಾಳ ಬಹಳ ಫಾಸ್ಟ್ ಆಗಿ ಮುಗಿಸ್ಬಿಟ್ವಿ ಅಂತ ಓಕೆ ಇನ್ನು ಸಪ್ತಾ ನೀವು ಆಸ್ ಅ ಸ್ಟೂಡೆಂಟ್ ಆಗಿರೋದ್ರಿಂದ ತನುಜಾ ಅವ್ರದ್ದು ಸಿನಿಮಾ ಮಾಡಿರೋದ್ರಿಂದ ಅವ್ರ ಕಥೆ ಇವಾಗ ನಿಮಗೆ ಗೊತ್ತು ಅವ್ರು ಕಷ್ಟ ಪಟ್ಟರು ಅಂದ್ರೆ ಒಂದ್ ಎಕ್ಸಾಮ್ ಬರೆಯೋದಕ್ಕೆ ಅಂದ್ರೆ ಕಂಪ್ಲೀಟ್ ಎಜುಕೇಷನ್ ಅನ್ನೋದಕ್ಕಿಂತ ಒಂದು ಎಕ್ಸಾಮ್ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಆ ಎಕ್ಸಾಮ್ ಬರೆಯೋದಕ್ಕೆ ಅದ್ರ ಮೇಲೆ ಅವ್ರ ಜೀವನ ನಿಂತಿತ್ತು ಸೊ ಆ್ಯಸ್ ಅ ಸ್ಟೂಡೆಂಟ್ ಆಗಿ ಈ ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಇನ್ಸ್ಪೈರಿಂಗ್ ಅಂತ ಅನ್ನಿಸ್ತು ಈ ಸ್ಟೋರಿ ಇನ್ಸ್ಪೈರ್ ಆಗಿದ್ರೆ ಈ ಕಥೆಯಿಂದ ನೀವು ಡೆಫಿನೆಟ್ಲಿ ಇನ್ಸ್ಪೈರ್ ಆಗಿತ್ತು ಯಾಕಂದರೆ ಎಲ್ರಿಗೂ ಒಂದು ಏಮ್ ಇರುತ್ತೆ ಲೈಫಲ್ಲಿ ಒಂದು ಲೈಕ್ ನಾಟ್ ಓನ್ಲಿ ಡಾಕ್ಟರ್ ಆರ್ ಇಂಜಿನಿಯರ್ ಅವನ್ ಅವ್ರದೇ ಫೀಲ್ಡಲ್ಲಿ ಒಂದು ಇಂಟ್ರೆಸ್ಟ್ ಇರುತ್ತೆ ಸೊ ಆ ತನುಜಗೆ ಒಂದು ಫೋಕಸ್ ಇತ್ತು ನಾನು ಎಮ್ ಬಿ ಬಿ ಎಸ್ ಮಾಡಬೇಕು ನೀಟ್ ಕ್ರ್ಯಾಕ್ ಮಾಡಬೇಕು ಅಂತ ಸೊ ನನಗೂ ನನ್ನ ಫೀಲ್ಡ್ ಕಡೆ ಒಂದು ಫೋಕಸ್ ಇದೆ ನನಗೆ ಜಾಸ್ತಿ ರಿಸರ್ಚ್ ಫೀಲ್ಡೆಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಸೊ ಆ ಕಡೆ ಫೋಕಸ್ ಮಾಡಿ ಡೆಫಿನೆಟ್ಲಿ ನಾನು ಕೂಡ ಅಚೀವ್ ಮಾಡ್ಬೋದು ಅನ್ನೋ ಇನ್ಸ್ಪೈರ್ ಆಯಿತು ತನುಜಾ ಸ್ಟೋರಿಯಿಂದ ಇನ್ನು ಆ್ಯಸ್ ಅ ಸ್ಟೂಡೆಂಟ್ ಇವಾಗ ಆ್ಯಕ್ಟಿಂಗು ಕೂಡ ಮಾಡ್ತಾ ಇದ್ದೀರ ಜೊತೆಗೆ ಸ್ಟಡೀಸ್ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರ ಬಿಕಾಸ್ ಇವಾಗ ತನುಜ ಅವರು ಓಕೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಇತ್ತು ಮತ್ತೆ ಓದ್ತಾ ಇದ್ದರು ಬಟ್ ನಿಮಗಿದೆರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಹೇಗೆ ಆಗ್ತಾ ಇದೆ ನಾನು ಲೈಕ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಮೂವೀಸ್ ಮಾಡ್ತಾ ಇದ್ದೀನಿ ಮತ್ತು ಅಕಾಡೆಮಿಕ್ಸ್ ಬ್ಯಾಲೆನ್ಸ್ ಮಾಡಿ ಒಂಥರ ಅಭ್ಯಾಸ ಆಗಿತ್ತು ನನಗೆ ಸೊ ಇವಾಗ ಲೈಕ್ ತುಂಬ ಕಷ್ಟ ಏನೂ ಅನಿಸಿಲ್ಲ ಯಾಕಂದರೆ ಈವನ್ ಸರ್ ಕೂಡ ಅಷ್ಟೇ ಲೈಕ್ ನಾನು ಎಕ್ಸಾಮ್ ಟೈಮಲ್ಲಿ ಏನೂ ಡಿಸ್ಟರ್ಬ್ ಮಾಡಿಲ್ಲ ಅವರು ಹಾಲಿಡೇಸ್ ಟೈಮಲ್ಲೇ ಎಲ್ಲ ಶೂಟಿಂಗ್ ಮಾಡ್ತಾಯಿದ್ರು ಆ್ಯಂಡ್ ಲೈಕ್ ಇದು ಕೂಡ ತನುಜ ಕೂಡ ಎಜುಕೇಷನ್ ರಿಲೇಟೆಡ್ ಮೂವಿ ಆಗಿರೋದ್ರಿಂದ ನನ್ನ ಎಜುಕೇಷನ್ಗೂ ಏನು ಡಿಸ್ಟರ್ಬ್ ಮಾಡಿಲ್ಲ ಸರ್ ಸೊ ಹಾಗಾಗಿ ವೆರಿ ಈಸಿ ಸ್ಮೂತ್ ಆಗಿ ಹೋಯ್ತು ಎಲ್ಲ ಇನ್ನು ಹರೀಶ್ ಸರ್ ಇನ್ನೊಂದು ಮೇಜರ್ ಕ್ವೆಶನ್ ಏನಂದ್ರೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ರಿ ತನುಜ ಅವರ ಸ್ಟೋರಿ ಸರಿಂದ ಸ್ಟೋರಿ ಸಿಕ್ತು ಬಟ್ ತನುಜಾ ಅಂತಾನೆ ಸಿನಿಮಾಗೆ ಹೆಸರಿಟ್ಟಿದ್ದೆ ಏನಕ್ಕೆ ಬೇರೆ ಏನ್ ಬೇಕಾದ್ರೂ ಹೆಸರಿಡ್ಬೋದಿತ್ತು ಯಾಕಂದ್ರೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದಾಗ ಯೂಶಲಿ ಎಲ್ಲರೂ ಏನ್ ಮಾಡ್ತೀವಿ ಟೈಟಲ್ ಒಂದು ಕ್ಯಾಚಿಯಾಗಿರ್ಬೇಕು ಟೈಟಲ್ ಕೇಳಿದ ತಕ್ಷಣ ಒಂದು ಕ್ಯಾಚಿಯಾಗಿ ಅನಿಸ್ಬೇಕು ಅಂತ ಬಟ್ ತನುಜ ಅಂತಾನೆ ಸಿನ್ಮಾ ಹೆಸರಿಟ್ಟಿದೆ ಏನಕ್ಕೆ ಸರ್ ನಾವು ಡಿಸ್ಕಸ್ ಕೂತಿದ್ವಿ ಸರ್ ಯಾವ ಟೈಟ್ಲ್ಬಿಟ್ಟು ನಾನು ಯಾವ್ದೋ ಒಂದೆರಡು ಟೈಟ್ಲು ಇಟ್ಕೊಂಡಿದ್ದೆ ನೋಡಿದ್ರು ಒಂದೇ ಮೇಡಮ್ ಸಾಕಷ್ಟು ವಿಷಯಗಳು ಯಾವ ರೀತಿ ನನಗಾಗಿದೆ ಸರ್ ಕಡೆಯಿಂದ ಅಂದರೆ ಇದು ನಿಟ್ಬಿಡಿ ಇದಾಗೋಯಿತು ಇದು ಅಷ್ಟೇ ಅದು ಏನು ಹಿಂಗೆ ಹೇಳ್ತಾರೆ ಅಷ್ಟೇ ಅದು ಅದ್ಭುತವಾಗಿ ಆಗ್ಬಿಡುತ್ತೆ ತನುಸ ಅಂತ ಇಟ್ಬಿಡಿ ಎಸ್ ಸರ್ ಎರಡು ದಿವಸಕ್ಕೆ ಇಮಿಡಿಯಾಗಿ ಡಿಸೈನ್ ಮಾಡಿ ಕಳಿಸಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಓಕೆ ಟೈಟಲ್ ಸಿಕ್ಕಿದ್ದು ಸರ್ ಕಡೆ ಇದ್ದಾರೆ ಸರ್ ಸ್ಟೋರಿ ಸಿಕ್ಕಿರೋದು ನಿಮ್ ಕಡೆ ಇದ್ದಾರೆ ಟೈಟಲ್ ಸಿಕ್ಕಿರೋದು ನಿಮ್ ಕಡೆ ಯಡಿಯೂರಪ್ಪ ಜಿ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಒಂದ್ ರೀತಿ ಈ ಸಿನಿಮಾ ಕಂಪ್ಲೀಟ್ ಕಾರಣಕರ್ತರ ನೀವೇ ಆಗಿದೆ ನಿಮಗೆ ಅದನ್ನ ಕೇಳ್ಬೇಕು ಮತ್ತೆ ಆಕ್ಚುಲಿ ಇನ್ನ ಹರಿ ಸರ್ ಆಗ್ಲೇ ಹೇಳ್ದಾಗ ಯಡಿಯೂರಪ್ಪ ಅವರು ಎಲ್ಲ ರೀತಿ ಕೋಪರೇಟ್ ಮಾಡಿದರು ಬಟ್ ಸ್ಟಿಲ್ ನಿಮ್ಗೊಂದು ಭಯ ಇದ್ದೇ ಇರತ್ತೆ ಹೆಂಗಪ್ಪ ಅವ್ರ ಹತ್ರ ಆ್ಯಕ್ಟ್ ಮಾಡಿಸೋದು ಹೆಂಗಪ್ಪ ಕೇಳೋದು ಅವ್ರಿಗೆ ಇಫ್ ಇನ್ ಕೇಸ್ ಇದಾದ್ರೂ ಸರಿಯಾಗಿ ಡೈಲಾಗ್ ಹೇಳಿಲ್ಲ ಆದರೂ ಸರ್ ಹಿಂಗಲ್ಲ ಸರ್ ಹಿಂಗೆ ಹೇಳಬೇಕು ಅಂತ ಹೇಳೋದಕ್ಕೂ ಒಂದು ರೀತಿ ಭಯ ಆತಂಕ ಇರುತ್ತೆ ಸೊ ನಿಮ್ಗೆ ಹೇಗೆ ಅವ್ರ ಜೊತೆ ಮೇಡಮ್ ಸರ್ ಹೇಳಿದಾಗಲೇ ಒಂದು ಡೇ ಬಿಫೋರ್ ಹೋಗಿ ಡೈಲಾಗ್ ಶೀಟ್ ಎಲ್ಲ ಕೊಟ್ಟು ಬಂದಿದ್ದೀನಿ ಹತ್ತು ಗಂಟೆಗೆ ಮಾಡಿ ಅಂತೇಳಿ ಫಿಕ್ಸ್ ಆಗಿದೆ ನಾವು ಎಂಟು ಗಂಟೆಗೆ ನೀವು ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸರ್ರು ಹೊಟ್ಟಿದ್ದಾರೆ ಸರ್ರು ಟ್ರಾಫಿಕಲ್ಲಿ ಸಿಕ್ಕಿದ್ದಾರೆ ಫೋನ್ ಮಾಡಿದೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರು ಮೇಡಮ್ ಒಂಬತ್ತು ಐವತ್ತಕ್ಕೆ ಈಚೆ ಬಂದುಬಿಟ್ರು ಮೇಡಮ್ ಅವರು ಓಕೆ ನಾವು ಗಾರ್ಡನಲ್ಲಿ ಕೂತಿದ್ವಿ ನಾವೆಲ್ಲ ರೆಡಿ ಮಾಡ್ತೀವಿ ಸರ್ ಬಂದರು ಸರ್ ಬಂದರು ಅಲ್ಲಿ ಈಚೆ ಬಂದುಬಿಟ್ರು ಓಡೋದ್ವಿ ಅಲ್ಲಿಗೆ ಬೇಡ ಅಂತ ಸರ್ ಇಲ್ಲ ಕೂತ್ಕೊಳ್ಳಿ ಅವ್ರಿಗೆ ಬಂದು ಈಚೆ ಬಂದು ಅಂತ ಚೇರಿತ್ತೆ ಚೇರಿ ಹತ್ರ ಕೂತ್ಕೊಂಡ್ರು ಹಬ್ಬ ಕೂತಿದ್ದಾರೆ ಅಷ್ಟು ಸರ್ ಬಂದುಬಿಡ್ತಾರೆ ಅಂತ ನನಗೆ ಇದಾಗ್ತು ಮೇಕಪ್ ಎಲ್ಲ ಆಗಿತ್ತು ಒಂದು ಸಲ ಮಿರರ್ ನೋಡಿಕೊಂಡ್ರು ನೋಡ್ಕೊಂಡು ಮತ್ತೆ ಮೇಲೆ ಇದ್ಬಿಟ್ರು ಮೇಲೆ ಅದ್ಬಿಟ್ಟಿಸಿದ ನಮ್ಮ ಕ್ಯಾಮ್ರಾ ಕಡೆ ಬರ್ತಾ ಇದ್ದಾರೆ ಓಕೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ಡೈಲಾಗ್ ಶೀಟ್ ಇಟ್ಕೊಂಡು ಹಿಂದೆ ಬರ್ತಾ ಇದ್ದೀನಿ ಹಿಂದೆಗಡೆ ಅವರ ಪಿ ಎಸ್ ಎಲ್ಲ ಇದ್ದಾರೆ ಸರ್ ಒಂದು ಹತ್ತು ನಿಮಿಷ ಸರ್ ಇವರು ಸರ್ ಬಂದ್ಬಿಡ್ತಾ ಇದ್ದಾರೆ ಸರ್ ಹತ್ತು ನಿಮಿಷ ನಾವು ಹೇಳೋಕ್ಕಾಗಲ್ಲ ನೀವು ಹೇಳಿ ನೀವು ಹೇಳಿ ಅಂತ ಸರಿ ಹೇಳಿದಾಗೆ ಸರಿ ಬಂದು ಕೂತ್ರು ಮೇಡಮ್ ಕೂತ್ಕೊಂಡ್ರು ಆಶ್ಚರ್ಯ ಅನಿಸ್ಬಿಡ್ತು ನನಗೆ ನಿನ್ನೆ ಡೈಲಾಗ್ ಶೀಟ್ ಕೊಟ್ಟಿದ್ವಲ್ಲ ಅದವರು ಪ್ರಾಕ್ಟೀಸ್ ಮಾಡಿದ್ದಾರೆ ಮತ್ತು ಜೋಬಿಂದ ಡೈಲಾಗ್ ಶೀಟ್ ತೆಗಿತಾ ಇದ್ದಾರೆ ಅದು ನನಗೆ ತುಂಬ ಆಶ್ಚರ್ಯ ಅನಿಸ್ತು ಅವ್ರದ್ದು ಸರ್ದು ಅವ್ರ ಕಮಿಟ್ಮೆಂಟ್ ನೋಡಿ ಹೇಗಿದೆ ಅವ್ರದ್ದು ಅಂದರೆ ಸಣ್ಣದ ಕೆಲಸ ಅವ್ರಿಗೆ ಸಂಬಂಧನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಬಂದು ಏನೋ ಹೇಳ್ತು ಹೇಳ್ತಾರೆ ಮಾಡೋ ಮಾಡ್ಕೊಟ್ಟು ಹೋಗೋಣ ಅಂತ ಮಾಡ್ಬೋದಿತ್ತು ಅವರು ಅದನ್ನು ಕೂಡ ಅವರಷ್ಟು ಬದ್ಧತೆಯಿಂದ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೊಂದು ನನಗೆ ಆಶ್ಚರ್ಯ ಅನಿಸ್ತು ಆಮೇಲೆ ಡೈಲಾಗ್ಸ್ ಫಸ್ಟೇ ಹೇಳೋಕೆ ಶುರು ಮಾಡಿದ್ರು ಸರ್ ಬೇಡ ಜಸ್ಟ್ ಪೇಪರ್ ಹೊತ್ತು ಕೂತಿರಿಂದ ಒಂದೊಂದು ಶಾರ್ಟು ಅಂತ ಹೇಳಿ ಸೊ ಅಷ್ಟು ತೊಗೊಳ್ತಾ ಇದ್ವಿ ಅಷ್ಟರಲ್ಲಿ ಸರ್ ಬಂದರು ಅಲ್ಲಿವರೆಗೂ ಲಿಟ್ರಲಿ ಫುಲ್ಲು ಬಿಟ್ಟಿದ್ದೀನಿ ನಾನು ಫುಲ್ಲು ಸೊ ಅಷ್ಟಾಯ್ತು ಸರ್ ಬಂದರು ಎಲ್ಲ ಸ್ಮೂತ್ ತುಂಬ ತುಂಬಾ ಚೆನ್ನಾಗಿತ್ತು ಸೊ ನೀವು ಕೂಡ ಯಡಿಯೂರಪ್ಪ ಅವ್ರ ಜೊತೆ ಜೊತೆ ಫ್ರೇಮಲ್ಲಿ ಇದ್ದೀರಾ ನಾವು ಟ್ರೇಲರಲ್ಲಿ ಅಲ್ಲಿ ನೋಡ್ದಾಗ ಕಾಣಿಸ್ತೀರ ನೀವು ಕೂಡ ಅವ್ರ ಜೊತೆ ಇರ್ತೀರ ಸೊ ಅವ್ರ ಜೊತೆ ಆಕ್ಟ್ ಮಾಡಬೇಕಾದ್ರೆ ಓಕೆ ಸಾಮಾನ್ಯವಾಗಿ ಮಾತನಾಡಿರ್ತೀರಾ ಒಳ್ಳೆ ಒಡನಾಟ ಇದೆ ನಿಮ್ಮಿಬ್ರು ಮಧ್ಯ ಸೊ ನೀವು ಹೇಳಿದ್ರಿ ಅಂತ ಅವ್ರು ಆ್ಯಕ್ಟ್ ಮಾಡೋಕ್ಕೂ ಕೂಡ ಒಪ್ಕೊಂಡಿದ್ರು ಆ ಒಡನಾಟ ಬೇರೆ ಬಟ್ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಆಕ್ಟ್ ಮಾಡೋದು ಬೇರೆ ಸೊ ನಿಮ್ಗೆ ಅವ್ರ ಜೊತೆ ಆಕ್ಟ್ ಮಾಡಬೇಕಾದ್ರೆ ನಿಮ್ಮಿಬ್ಬರ ಬಾಂಡಿಂಗ್ ಹೆಂಗಿತ್ತು ಪ್ರತೀಕ್ಷೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ನನಗೆ ಅವ್ರ ಜೊತೆ ಸುಮಾರು ಒಂದು ಕಳೆದ ಮೂವತ್ತು ವರ್ಷಗಳಿಂದ ಒಡನಾಟ ಇದೆ ಬಟ್ ನನಗೆ ಆಗ ಅನಿಸ್ಲೇ ಇಲ್ಲ ಅವರಿಗೂ ಆಗ ಅನಿಸ್ಲೇ ಇಲ್ಲ ನಾವೇನೋ ಸುಮ್ಮನೆ ಇಬ್ರು ಕುತ್ಕೊಂಡು ಮಾತಾಡ್ತಾ ಇದೀವಿ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದೀವಿ ಅವರು ಎಷ್ಟು ಚೆನ್ನಾಗಿ ಡೈಲಾಗ್ ಹೊಡಿತಾ ಇದ್ದಾರೆ ಅಂತಂದ್ರೆ ನಾನು ಇದು ನಾವು ನಿಜ ಮಾತಾಡ್ತಾ ಇದೀವಿ ಅಥವಾ ಸಿನಿಮಾಕ್ಕಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂತನೇ ಗೊತ್ತಾಗಿರಲಿಲ್ಲ ಅಷ್ಟ್ರ ಮಟ್ಟಿಗೆ ನಾನು ಇನ್ವಾಲ್ವ್ ಆಗಿದ್ದೆ ಅವರು ಇನ್ವಾಲ್ವ್ ಆಗಿದ್ರು ಅವರು ವೆರಿ ಸಿಂಪಲ್ ಇರಲಿಲ್ಲ ಡೈಲಾಗ್ಸ್ ಓಪನಿಂಗ್ ಡೈಲಾಗ್ಸ್ ಗಳು ಮಾತ್ರ ಇತ್ತು ಸರ್ ಓಪನಿಂಗ್ ಡೈಲಾಗ್ಸ್ಕೊಂಡ್ರೆ ಅದಕ್ಕೆ ಅವ್ರದೊಂದು ಕೌಂಟ್ ಇರುತ್ತೆ ಅದು ವಿಷಯ ಕನ್ವೇ ಆಗಿದೆ ಡೈಲಾಗ್ಸ್ ಇನ್ನೂ ಜಾಸ್ತಿ ಅದಕ್ಕೆ ಕೌಂಟ್ರಿಗೆ ಇನ್ನೊಂದು ಬೇರೆ ಡೈಲಾಗ್ ನಾವು ಬರದೇ ಇಲ್ಲ

ಆಸಕ್ತಿ ಇತ್ತು ಇದ್ದಿದ್ರೆ ಸ್ವಲ್ಪ ಇನ್ನು ಇಫೆಕ್ಟ್ ಇನ್ನು ಚೆನ್ನಾಗಿರ್ತಿತ್ತೇನೋ ಅಂತ ಆದ್ರೆ ನಮಗವ್ರ ಮತ್ತೆ ಹೋಗಿ ಮತ್ತೆ ಇನ್ನೊಂದ್ ಕಡೆಗೆ ಸ್ಟುಡಿಯೋ ಕರ್ಕೊಂಡು ಹೋಗಿ ಎಲ್ಲ ರೆಕಾರ್ಡಿಂಗು ರೀ ರೆಕಾರ್ಡಿಂಗ್ ಎಲ್ಲ ಕಷ್ಟ ಆಗತ್ತೆ ಅಂತ ಮಾಡಿಸ್ಲಿಲ್ಲ ಇದ್ದಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಅಂತ ಇನ್ನು ಸರ್ ಇವಾಗ ಅವರೇ ಹೇಳ್ದಾಗೆ ತನುಜಾ ಟೈಟಲ್ ಕೊಟ್ಟಿದ್ ನೀವೇ ಕತೆ ಸಿಕ್ಕಿದ್ದು ನಿಮ್ಮಿಂದಾನೆ ನಿಮ್ಮ ಒಂದು ಟ್ವೀಟ್ ಇಂದ ಕತೆ ಸಿಕ್ತು ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ರ ಅವರಿ ಟೂ ಹಂಡ್ರೆಡ್ ಡೇಸ್ ನಿಮ್ ಜೊತೆ ನಿಮ್ ಮನೆಗ್ ಬಂದು ಓಡಾಡ್ ಇವಾಗ ಆಲ್ಮೋಸ್ಟ್ ಸಿನ್ಮಾದಲ್ಲಿ ಕಂಪ್ಲೀಟ್ ಓಡಾಟ ಇದೆ ಮುಂಚೆ ಸಿನ್ಮಾಗಳನ್ನ ಮಾಡಿದ್ರೆ ಒಂದೆರಡು ಪಾತ್ರಗಳನ್ನ ಮಾಡಿದ್ರೆ ಬಟ್ ಇವಾಗ ಕಂಪ್ಲೀಟ್ ಇನ್ವಾಲ್ವ್ ಆಗಿ ಸಿನ್ಮಾ ಮಾಡಿರುವಂಥದ್ದು ಸೊ ನಿಮ್ಗೆ ಇವಾಗ ಆಸಕ್ತಿ ಬೆಳೆದಿದ್ಯಾ ಅಂದರೆ ಬರೀ ಆಕ್ಟಿಂಗ್ ನಟನೆ ಅಷ್ಟೇ ಅಲ್ಲ ಅಥವಾ ಡೈರೆಕ್ಷನ್ ಬಗ್ಗೆ ಏನಾದರೂ ಒಲು ಬಂದಿದೆಯಾ ಓಕೆ ಕತೆ ಬರ್ದಿದ್ದೀನಿ ಇದರಿಂದಾನೆ ಒಂದು ಸಿನ್ಮಾ ಆಗಿದೆ ನಾನು ಇನ್ನೊಂದು ಕಥೆ ಬರೆಯೋಣ ನಾನು ಒಂದು ಸಿನ್ಮಾ ಮಾಡ್ಬೋದು ಅಂತ ಇಲ್ಲ ಪ್ರತೀಕ್ಷಾ ನಮ್ಗೆ ನಿಜಕ್ಕೂ ಕೂಡ ಸೀರಿಯಸ್ ಆಗಿ ಅನಿಸಿದೆ ಅಂತ ನಾವು ಅಂದರೆ ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷಗಳಿಂದ ಸಂಪಾದಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಫೀಲ್ಡಲ್ಲಿದ್ದು ಒಂದು ಮೂವತ್ತೈದು ಮೂವತ್ತಾರು ವರ್ಷ ಆಯಿತು ಅಂತ ಅನಿಸ್ತು ಅಂತ ಒಂದು ಸಿನಿಮಾದ ಮೂಲಕ ಖಂಡಿತವಾಗಿಯೂ ಕೂಡ ನಾವು ಇನ್ನೂ ಹೆಚ್ಚಿನ ಲಾರ್ಜರ್ ಆಡಿಯನ್ಸಿಗೆ ತಲುಪಲಿಕ್ಕೆ ಸಾಧ್ಯನಾ ಅಂತ ನನಗೆ ಹರೀಶ್ ಜೊತೆ ಕೆಲಸ ಮಾಡಿದ್ದೇ ಒಂದು ರೀತಿ ಟ್ರೈನಿಂಗ್ ಆಯಿತು ಅಂತ ಒಂದು ಸಿನಿಮಾ ಯಾವ ರೀತಿಯಾಗಿ ಮಾಡ್ಬೋದು ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ಬೇಕು ಕ್ಯಾಮ್ರಾ ಹೇಗೆ ಇಡಬೇಕು ಸ್ಕ್ರಿಪ್ಟ್ ಹೇಗೆ ರೆಡಿ ಮಾಡ್ಕೊಳ್ಬೇಕು ಇದೆಲ್ಲದರ ಬಗ್ಗೆ ಒಂದಷ್ಟು ಆಸಕ್ತಿ ಬಂದಿದೆ ನೋಡೋಣ ಅಂತ ಮುಂದೇನಾದರೂ ಆ ಥರದ್ದೇನಾದರೂ ಸಾಹಸ ಮಾಡುವಂಥ ಅವಕಾಶ ಇದ್ದರೆ ಖಂಡಿತವಾಗಿ ಮಾಡಬಹುದು ಅಂತಲೂ ಕೂಡ ಅನಿಸಿದೆ ಸಪ್ತ ಬಗ್ಗೆ ಒಂದು ಮಾತನ್ನು ಹೇಳ್ಬೇಕು ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಇವರು ನನಗೆ ನಾವಿಬ್ಬರು ಕೂಡ ಶೂಟಿಂಗ್ನಲ್ಲಿ ಎಲ್ಲೂ ಕೂಡ ಬರೋಲ್ಲ ನಮ್ಮಿಬ್ಬರ ಪಾತ್ರ ಒಟ್ಟಿಗೆ ಬರೋಲ್ಲ ಬಟ್ ಸಿನಿಮಾ ಆದ ನಂತರ ನಾನು ಸಪ್ತ ಆ್ಯಕ್ಟ್ ಮಾಡಿದ್ದನ್ನು ನೋಡಿದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ತುಂಬ ಒಳ್ಳೆ ಆ್ಯಕ್ಟಿಂಗು ಪ್ರಬುದ್ಧವಾದಂಥ ಒಂದು ಆ್ಯಕ್ಟಿಂಗು ಒಂದು ಎರಡು ಕಡೆಗೆ ನಿಮಗೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಒಂದು ಕಡೆ ಟಚ್ ಆಗುತ್ತೆ ಆ ಸೀನ್ ಅಷ್ಟು ಚೆನ್ನಾಗಿ ನಾವು ಫ್ಯೂಚರಲ್ಲಿ ನಿಮ್ಮಿಂದ ಒಂದು ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ನಿರ್ದೇಶನದಲ್ಲಿ ಸತ್ತ ಸರ್ ಹೇಳ್ತಿದ್ರು ಆ್ಯಕ್ಟಿಂಗ್ ಬಗ್ಗೆ ನಿಮಗಿಂತ ತನುಜ ಅವರ ವಯಸ್ಸು ಕಂಪೇರ್ ಮಾಡಿದರೆ ಇನ್ನು ರಿಯಲ್ ಲೈಫಲ್ಲಿ ಏಜ್ ಓಕೆ ಓಕೆನಾ ಸೊ ಒಂದು ಸ್ಕೂಲ್ ಹುಡುಗಿ ಕ್ಯಾರೆಕ್ಟರ್ ಮಾಡ್ತಿದ್ದವ್ರು ಇವಾಗ ನಿಮ್ಮ ವಯಸ್ಸಿನ ಮೀರಿದ ಪಾತ್ರ ಇದು ಸೊ ಆ ಪಾತ್ರ ಮಾಡಬೇಕು ಅಂದಾಗ ಒಂದು ಭಯ ಇದ್ದೇ ಇರತ್ತೆ ಒಬ್ಬಿಯಸ್ಲಿ ಬಿಕಾಸ್ ಏನಾಗುತ್ತೆ ಅಂದರೆ ತನುಜ ಅವ್ರ ತನುಜ ಅನ್ನುವಂಥ ಹೆಸರು ಸರ್ ಬರೆದಿದ್ದಂತಹ ಆ ಆರ್ಟಿಕಲ್ ಅಷ್ಟು ಇಂಪ್ಯಾಕ್ಟ್ ಆಗಿತ್ತು ನಾನು ಆಗಲೇ ಹೇಳಿದಾಗೆ ರಾಜ್ಯ ಸರ್ಕಾರದ ಗಮನ ಸೆಳೆದಂತಹ ಕತೆ ಅದು ಎಲ್ರಿಗೂ ಗೊತ್ತಿರುವಂತಹ ಕಥೆ ಅದು ಅಂದರೆ ನೀವು ಬೇರೆ ಸಿನಿಮಾಗಳಲ್ಲಿ ಕತೆ ಗೊತ್ತಿರುತ್ತೆ ಡೈರೆಕ್ಟರ್ ಗೊತ್ತಿರುತ್ತೆ ಪ್ರೊಡ್ಯೂಸರ್ ಗೊತ್ತಿರುತ್ತೆ ಆ ಸಿನಿಮಾ ಕ್ರೂಗ್ ಮಾತ್ರ ಗೊತ್ತಿರುತ್ತೆ ಬಟ್ ಇದು ಹಾಗಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ಒಂದು ಕತೆ ಸೊ ಈ ಕಥೆಯಲ್ಲಿ ಸಿನಿಮಾ ಮಾಡಿದ್ರೆ ತನುಜ ಪಾತ್ರ ಮಾಡಬೇಕಾದ್ರೆ ನಿಮಗೆಲ್ಲಾದರೂ ಚಾಲೆಂಜಿಂಗ್ ಅನ್ನಿಸ್ತಾ ಅಥವಾ ಎಲ್ಲಾದರೂ ಭಯ ಆಯಿತಾ ಹೆಂಗಪ್ಪ ಇದನ್ನು ಕ್ಯಾರಿ ಮಾಡೋದು ಈ ಪಾತ್ರನ ಅಥ್ವಾ ಆಗುತ್ತಾ ನನಗೆ ಯಾವತ್ತಾದ್ರೂ ಅನಿಸುತ್ತಾ ನಿಮಗೆ ಡೆಫಿನೆಟ್ಲಿ ಸ್ವಲ್ಪ ಭಯ ಇತ್ತು ಲೈಕ್ ಫಸ್ಟ್ ಟೈಮ್ ಒಂದು ಲೀಡ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಹೋರ್ ಮೂವಿಯಲ್ಲಿ ಆ್ಯಂಡ್ ಲೈಕ್ ವೆರಿ ಟ್ರೂ ರಿಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಭಯ ಆಯಿತು ಬಟ್ ನಮ್ಮ ಇಡೀ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು ಲೈಕ್ ನಮ್ಮ ಡೈರೆಕ್ಟರ್ ಸರ್ ಅಷ್ಟೇ ಹತ್ತಿರ ಬಂದು ಲೈಕ್ ಇಡೀ ಸ್ಟೋರಿನ ಮತ್ತೆ ಮತ್ತೆ ನರೇಟ್ ಮಾಡಿ ಹೇಳ್ತಾ ಇದ್ರು ಸೊ ನನಗೆ ಒಂದು ಮೈಂಡಲ್ಲಿತ್ತು ನಾನು ಆಗಿ ಆ್ಯಕ್ಟ್ ಮಾಡಬಾರ್ದು ಲೈಕ್ ತ ನಾನೇ ಆಗಿದ್ದರೆ ಆ ಸಿಚುವೇಶನ್ಗೆ ಹೇಗೆ ರಿಯಾಕ್ಟ್ ಮಾಡ್ತಿದೆ ಅನ್ನೋ ಫೀಲ್ ಇತ್ತು ನನ್ನ ಮೈಂಡಲ್ಲಿ ಸೊ ಹಾಗೆ ಹೋಗ್ತಾ ಹೋಗ್ತಾ ಲೈಕ್ ತುಂಬ ಕನೆಕ್ಟ್ ಆಯಿತು ಆ ಸ್ಟೋರಿಗೆ ಆ್ಯಂಡ್ ನಂಗೆ ಹೋಲ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಸ್ಮೂತ್ ಆಗಿತ್ತು ನನ್ನ ಟೀಮ್ ಕೂಡ ತುಂಬ ಸಪೋರ್ಟಿವ್ ಆಗಿತ್ತು ಸೊ ಹಾಗಾಗಿ ಮತ್ತೆ ಹೋಗ್ತಾ ಹೋಗ್ತಾ ಈಸಿ ಆಗ್ತಾ ಇತ್ತು ಈಸಿ ಆಯಿತು ಸರಿ ಈ ಸಿನಿಮಾ ಅಂತ ಮಾತನಾಡೋದಾದ್ರೆ ಈಗ ನೈಜ ಘಟನೆ ನೈಜ ಘಟನೆ ಆಧಾರಿತ ಸಿನಿಮಾ ಇದೆಲ್ಲ ಬಿಟ್ಟುನು ಒಂದು ಸಿನ್ಮಾ ಅಂತ ನೋಡ್ಬೇಕಾದ್ರು ಆಡಿಯನ್ಸ್ಗೆ ಒಬ್ಬಿಯಸ್ಲಿ ತನುಜ ಇದ್ದಾರೆ ತನುಜ ಸುತ್ತ ಒಂದು ಕತೆ ಸುತ್ತತೆ ಎಲ್ಲ ಓಕೆ ಅದನ್ನು ಹೊರತುಪಡಿಸಿ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಂತ ಬೇಕೇ ಬೇಕು ನೀವು ಸಿನಿಮಾ ಅಂತ ನೋಡಿದಾಗ ಅದು ಯಾವುದೇ ಬಯೋಪಿಕ್ ಎಸ್ಪೆಷಲಿ ನಮ್ಮ ಕನ್ನಡದಲ್ಲಿ ಈ ನೈಜ ಘಟನೆ ಆಧಾರಿತ ಸಿನಿಮಾಗಳು ಬರೋದು ಕಡಿಮೆ ಬಯೋಪಿಕ್ ಅಂತಹ ಸಿನಿಮಾಗಳು ಬರೋದು ತೀರಾ ಕಡಿಮೆ ಸೊ ನಮ್ಮ ಆಡಿಯನ್ಸ್ಗೆ ಇದೆಲ್ಲ ಸ್ವಲ್ಪ ಹೊಸದು ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಈ ಸಿನಿಮಾದಿಂದಲೂ ಕೂಡ ಸ್ಟೋರಿ ಇದೆ ನೈಜ ಘಟನೆ ಆಧಾರಿತ ಸಿನಿಮಾ ಇದೆ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಇದೆಲ್ಲ ಹೊರತುಪಡಿಸಿ ಕೂಡ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಂತ ಏನಾದರೂ ಬೇಕೇ ಬೇಕು ಅಂತ ಅಂದ್ಕೊಳ್ತಾರೆ ಆಡಿಯನ್ಸ್ ಸೊ ನಿಮ್ಮ ಸಿನಿಮಾದಲ್ಲಿ ಏನೆಲ್ಲ ಇದೆ ಸಿನಿಮಾದ ವಿಶೇಷತೆ ತನುಜ ಅವರ ಪಾತ್ರ ಹೊರತುಪಡಿಸಿ ಸಾಂಗ್ಸ್ಗಳ ಬಗ್ಗೆ ಆಗಿರ್ಬೋದು ಲೊಕೇಶನ್ಸ್ ನೀವಾಗಲೇ ಹೇಳ್ತಾ ಇದ್ದೀವಿ ಸೊ ಇನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ಹಾಗಾದರೆ ಮೇಡಮ್ ಇದು ಆ್ಯಕ್ಚುಲಿ ಈ ಟ್ರೂ ಇನ್ಸಿಡೆಂಟ್ ಏನು ನಡೆದಿದೆ ಸೊ ಮತ್ತು ಯಾಕೆ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ಎಂಟರ್ಟೈನ್ಮೆಂಟ್ಸು ಇನ್ನೊಂದು ಮತ್ತೊಂದು ಏನು ಅಳವಡಿಸಿಲ್ಲ ಏಕೆಂದರೆ ಆ ಕತೆಗೆ ಧಕ್ಕೆ ಬರುತ್ತೆ ಅಥವಾ ಸೀರಿಯಸ್ನೆಸ್ಸು ಕಡಿಮೆ ಆಗುತ್ತೆ ಇದೇನಿದು ಒಂದು ಹದಿನಾರು ಗಂಟೆನಲ್ಲಿ ನಡೆಯ ಕತೆ ಉದಾಹರಣೆಗೆ ಇವತ್ತು ರಾತ್ರಿ ಏಳುವರೆಗೆ ಶುರು ಆದರೆ ನಾಳೆ ಮಧ್ಯಾಹ್ನ ಒಂದೂವರೆಗೆ ಪರೀಕ್ಷೆ ಕೊಠಡಿ ತಲುಪ ತನಕ ನಡೆಯುವಂಥ ಸಬ್ಜೆಕ್ಟು ಹಾಗಾಗಿ ಎಂಟರ್ಟೈನ್ಮೆಂಟ್ನ ಸೇರಿಸಿಲ್ಲ ಬಿಕಾಸ್ ಆ ಥ್ರಿಲ್ಲಿಂಗೇ ಆಗಿದೆ ನೀವು ಹೇಳಿದಾಗೆ ಖುಷಿ ಇಲ್ಲ ಥ್ರಿಲ್ಲಿಂಗ್ ಇದೆ ಒಂದು ಅದರೊಳಗಡೆ ಒಂದು ವಿಷಯ ಇದೆ ಮತ್ತು ಕಾಡುತ್ತೆ ಮತ್ತೆ ಸಾಕಷ್ಟು ವಿದ್ಯಾರ್ಥಿ ಅಥವಾ ಪೋಷಕರಿಗೆ ಏನು ಹೇಳಿದೆ ಎಲ್ರಿಗೂ ಒಂದಷ್ಟು ಮಾದರಿ ಆಗುತ್ತೆ ಸೊ ಇಂಥ ಅಂಶಗಳಿದೆ ಯಾಕಂದ್ರೆ ಇದಕ್ಕೆ ಆದಂಥ ಬೇರೆ ಟಾರ್ಗೆಟೆಡ್ ಆಡಿಯನ್ಸ್ ಇದ್ದಾರೆ ಸೊ ಫೋಕಸ್ ಮಾಡಿದ್ರೆ ಅದೇ ಸಿನ್ಮಾ ಕಂಪ್ಲೀಟ್ ಆಗಿದೆ ಅದೇ ಮೇಜರ್ ನೀವು ಸಿನಿಮಾ ಪೂರ್ತಿ ಜನರನ್ನ ಆಡಿಯನ್ಸ್ ಕುತ್ಕೊಂಡು ಸ್ಟಾರ್ಟಿಂಗ್ನ ಎಂಡ್ವರೆಗೂ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಸಿನ್ಮಾ ನೋಡೋದೇ ಅವ್ರಿಗೆ ಸಿಗುವಂಥ ಎಂಟರ್ಟೈನ್ಮೆಂಟ್ ಅಷ್ಟು ಥ್ರಿಲ್ಲಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ನೀನು ತನುಜ್ ಅವರಮ್ಮ ನಿಮಗೆ ಕಾಲ್ ಮಾಡಿ ಮಾತನಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಒಂದು ಇದ್ದಂತಹ ಗೋಲ್ ಮಾಡಬೇಕು ನಾನಿಲ್ಲ ನೀಟ್ ಎಕ್ಸಾಮ್ ಬರೀಬೇಕು ಅಂತ ಅದಕ್ಕೆ ಅವ್ರು ಪೋಷಕರ ಕಣೆಯಿಂದ ಬಂದಂತಹ ಸಪೋರ್ಟ್ ಇವತ್ತಿನ ಜನ್ರೇಷನ್ನಲ್ಲಿ ಮಕ್ಕಳು ಓದಬೇಕು ಅನ್ನೋ ಆಸೆ ಇರುತ್ತೆ ಪೇರೆಂಟ್ಸ್ಗೆ ಓಕೆ ಎಮ್ ಬಿ ಬಿ ಎಸ್ ಮಾಡಿಸ್ಬಿಡೋಣ ಇಂಜಿನಿಯರಿಂಗ್ ಮಾಡ್ಸ್ ಬರೋಣ ಈ ವರ್ಷ ಎಕ್ಸಾಮ್ ಬರೋಕ್ಕಾಗಲಿ ನೆಕ್ಸ್ಟ್ ವರ್ಷ ಬರ್ತಾರ್ರಾಯ್ತು ಬಿಡು ಎಸ್ಪೆಷಲಿ ಕೋವಿಡ್ ಟೈಮ್ ಇತ್ತು ಆ ಟೈಮಲ್ಲಿ ಬಂದು ಎಕ್ಸಾಮ್ ಬರೆಯೋದು ಒಬ್ಬಿಯಸ್ಲಿ ಡಿಫಿಕಲ್ಟ್ ಇತ್ತು ಸೊ ಆ ಟೈಮಲ್ಲಿ ಅವ್ರ ಅಮ್ಮಂಗಿದ್ದಂತಹ ಛಲ ಇಲ್ಲ ಮಗಳಿಗೆ ಎಕ್ಸಾಮ್ ಬರಸ್ಲೇಬೇಕು ಅಂತ ನೀವು ಅವ್ರ ಜೊತೆ ಮಾತನಾಡಿದಾಗ ಆ ಕನ್ವರ್ಸೇಷನ್ ಹೇಗಿತ್ತು ಸರ್ ಪ್ರತೀಕ್ಷಾ ಆ್ಯಕ್ಚುಲಿ ಹೇಳಿದಲ್ಲ ಏನು ಅಂತಂದರೆ ಈ ಸಿನಿಮಾದ ಭಾಳ ದೊಡ್ಡ ಟೇಕ್ಅೇ ಪಾಯಿಂಟ್ ಅದು ಅಂತ ಏನು ಅಂತಂದರೆ ನಿಮಗೆ ಒಬ್ಬ ವಿದ್ಯಾರ್ಥಿ ಒಂದು ಬಡ ವಿದ್ಯಾರ್ಥಿನಿ ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ್ಲು ಅವ್ರ ಪಾಲಕರು ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ್ರು ಅವಳನ್ನ ಕಲಿಸ್ಲಿಕ್ಕೆ ಇಷ್ಟೆಲ್ಲ ಕಲಿಸಿದ ನಂತರ ಇನ್ನೇನು ಎಕ್ಸಾಮ್ ಬರೀಬೇಕು ಅದು ಆಗ್ತಾಯಿಲ್ಲ ಇಲ್ಲಿ ನಿಮಗೆ ಒಂದು ರೀತಿ ಮನುಷ್ಯನ ಜೀವನದಲ್ಲಿ ಆಗುವಂತಹ ಒಂದು ಏನು ಭಾವನಾತ್ಮಕ ತುಮೂಲ ಇರುತ್ತಲ್ಲ ಸಿಗತ್ತೆ ಸಿಗೋದಿಲ್ಲ ಸಿಗಬೇಕು ಅದು ಸಿಗೋದಿಲ್ಲ ಈ ಥರದ ಒಂದು ಹುಯ್ದಾಟ ತೊಳಲಾಟ ಇರುತ್ತೆ ಅದು ಈ ಚಿತ್ರದ ಭಾಳ ಒಂದು ದೊಡ್ಡ ಒಂದು ಧಾತು ಅಂತ ಅದು ಎರಡನೇದು ಅವರ ಅಮ್ಮನಿಗೆ ಎಂಥ ಒಂದು ಆ ದಿವಸ ರಾತ್ರಿ ನನಗೆ ಫೋನ್ ಮಾಡಿದರು ಅಂತಂದರೆ ಅವರು ನನ್ನ ಮಗಳಿಗೆ ಏನಾಗುತ್ತೋ ಸಿಗದೇ ಇದ್ರೆ ಏನು ಮಾಡೋದು ಅವಳು ಒಂದು ವರ್ಷ ಕಷ್ಟಪಟ್ಟು ಓದಿದ್ದಾಳೆ ಮುಂಚೆ ಒಂದು ಸಲ ಎಕ್ಸಾಮ್ ಬರೋದ್ಲು ಸಿಕ್ಕಿಲ್ಲ ಈ ಎಕ್ಸಾಮ್ಗೋಸ್ಕರನೇ ಮತ್ತು ಒನ್ ಇಯರ್ ಪ್ರಿಪೇರ್ ಆದ್ಲು ಆದರೂ ಕೂಡ ಸಿಕ್ಕಿಲ್ಲ ಸಿಗತ್ತೋ ಇಲ್ಲವೋ ಗೊತ್ತಿಲ್ಲ ಅದು ಒಂದು ವೆರಿ ಫ್ರಿವಿಲಸ್ ರೀಸನ್ ಈ ಕಾರಣದಿಂದ ಸಿಗದೆ ಹೋದ್ರೆ ಏನು ಮಾಡುವಂಥದ್ದು ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಗಂಡನಿಂದ ಯಾವುದೇ ಸಹಕಾರ ಇಲ್ಲ ಮತ್ತೆ ಬೇರೆಯವರೆಲ್ಲ ಅವಳನ್ನು ಅಪಾಸ್ಯ ಮಾಡಿದರು ಅಂತ ಏನು ಇವಳು ನೋಡಿದ್ರೆ ಎಲ್ಲೋ ಕೆಲಸ ಇದ್ದಾಳೆ ಮಗಳನ್ನು ಡಾಕ್ಟರ್ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಎಲ್ಲರೂ ಕೂಡ ಅವಳನ್ನು ತುಂಬ ಕೆಟ್ಟದಾಗಿ ಅಪಾಸ್ಯ ಮಾಡಿದರು ಅಂತ ಆ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಇವಳು ಮಗಳನ್ನು ಎಮ್ ಬಿ ಬಿ ಎಸ್ ಮಾಡಿಸ್ಲಿಕ್ಕೆ ಅಂತೇಳಿ ಹೊರಟಂಥ ಒಂದು ಕತೆ ಅಂತ ಇದು ಹೀಗಾಗಿ ಇಲ್ಲಿ ನನಗನ್ಸತ್ತೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸುಮಾರು ಒಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ವಿದ್ಯಾರ್ಥಿನಿಗಳಿಗೆ ಇದೆಯಲ್ಲ ಅವರ ಬದುಕಿಗೆ ಎಲ್ಲೋ ಒಂದು ಕಡೆಗೆ ಟರ್ನಿಂಗ್ ಪಾಯಿಂಟ್ ಆಗ್ಬೋದಾದಂಥ ಒಂದು ಚಿತ್ರ ಅಂತ ಇಲ್ಲಿ ಗ್ರಾಮೀಣ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ಎಂ ಬಿ ಎಸ್ ಅನ್ನೋ ದೊಡ್ಡ ಕನಸು ಇವತ್ತಿಗೂ ಕೂಡ ಗ್ರಾಮೀಣ ಭಾಗದ ಜನರಿಗೆ ಡಾಕ್ಟರ್ ಮಾಡಿಸ್ಬೇಕು ನಮ್ಮ ಮಕ್ಕಳನ್ನ ಎಮ್ ಬಿ ಬಿ ಎಸ್ ಮಾಡಿಸ್ಬೇಕು ಡಾಕ್ಟರ್ ಆಗಬೇಕು ಅನ್ನೋ ತುಂಬ ದೊಡ್ಡ ಏನು ಕನಸು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಈಗಲೂ ಪ್ರತಿ ವರ್ಷ ಲಕ್ಷಾಂತರ ಜನ ಎಮ್ ಬಿ ಬಿ ಎಸ್ ನೀಟ್ ಎಕ್ಸಾಮ್ಗಳನ್ನ ಬರೀತಾರೆ ಬಟ್ ಈ ಸಿನಿಮಾ ನೋಡಿದಾಗ ಟ್ರೈಲರ್ ನೋಡಿದಾಗ ಅಥವಾ ಸಿನಿಮಾ ನೋಡಿದಾಗ ಆ ಥರ ಎಷ್ಟೋ ವಿದ್ಯಾರ್ಥಿಗಳಿಗೆ ಅಂದರೆ ಒಂದ್ಸಲ ಎಕ್ಸಾಮ್ ಬರೀತಾರೆ ಸೀಟ್ ಸಿಗೋಲ್ಲ ಅಲ್ಲಿಗೆ ಕನ್ಸು ಬಿಟ್ಬಿಡ್ತಾರೆ ಓಕೆ ಇದಿಷ್ಟೇ ಆಗಲ್ಲ ಮುಂದಿನ ವರ್ಷ ಟ್ರೈ ಮಾಡೋಕ್ಕಾಗಲ್ಲ ಅಂತ ಸೊ ಈ ಸಿನ್ಮಾ ನೋಡಿದಾಗ ಮೋಸ್ಟ್ ಆ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಜೊತೆಗೆ ಪೋಷಕರಿಗೂ ಕೂಡ ಫಸ್ಟ್ ಅಟೆಂಪ್ಟಲ್ಲೇ ಮಗಳು ಫೇಲ್ ಆಗಿಬಿಟ್ಲು ಅಂತ ತಕ್ಷಣ ಬಿಡು ನಿನ್ನ ಆಗಲ್ಲ ನೆಕ್ಸ್ಟ್ ಆ ಥರದ್ದು ಬಿಟ್ಟು ಇಲ್ಲ ನಿನ್ನ ಆಗುತ್ತೆ ಮಾಡು ನಿನ್ ನಿನ್ನ ಜೊತೆ ನಾನು ಇದ್ದೀನಿ ಅಂತ ಹೇಳುವಂಥ ಒಂದು ಭರವಸೆ ಪೋಷಕರಿಂದ ಸಿಗೋದು ಈ ಸಿನಿಮಾದಿಂದ ಮೋಸ್ಟ್ ಬಬಲಿ ಅವರೆಲ್ಲರೂ ಇನ್ಸ್ಪೈರ್ ಆಗ್ತಾರೆ ಅನ್ಸುತ್ತೆ ಇನ್ನು ಸರ್ ಸಿನ್ಮಾದಲ್ಲಿ ನೀವಾಗಲೇ ಹೇಳಿದಾಗೆ ಸ್ಕೂಲ್ ಟೀಚರ್ ಮತ್ತೆ ಒಂದು ವಿದ್ಯಾರ್ಥಿ ಅಂದ್ರೆ ಸ್ಕೂಲ್ ಟೀಚರ್ ಅಲ್ಲದೆ ಇದ್ರು ಒಂದು ಅಕಾಡೆಮಿ ಟೀಚರ್ ಮತ್ತೆ ಒಂದು ವಿದ್ಯಾರ್ಥಿನಿ ನಾವು ನಾಗ್ರ ಹಾವು ಸಿನಿಮಾದಲ್ಲಿ ನೋಡಿದ್ವಿ ಚಾಮಯಾಮೇಶ್ರು ಮತ್ತೆ ಬಾಂಡಿಂಗ್ ಹೆಂಗಿತ್ತು ಅಂತ ಈ ಸಿನಿಮಾ ನೋಡ್ಬೇಕಾದ್ರೆ ಇದ್ರಲ್ಲೂ ಕೂಡ ಆ ಶಿಕ್ಷಕನ ತೊಳಲಾಟ ಅಂದ್ರೆ ಒಬ್ಳು ವಿದ್ಯಾರ್ಥಿನಿ ಭವಿಷ್ಯ ಹಾಳಾಗ್ತದೆ ಒಂದ್ ವರ್ಷ ಕಷ್ಟಪಟ್ಟಿದ್ದಾಳೆ ಒಂದ್ ವರ್ಷ ಕಷ್ಟಪಟ್ಟು ಓದಿದಾಳೆ ಅವರು ಕೂಡ ಬಿಟ್ಬಿಟ್ಟು ಸುಮ್ನಾಗ್ಬೋದಿತ್ತು ಈ ವರ್ಷ ಆಗ್ಲಿಲ್ಲ ಅಂದ್ರೆ ಬಿಡು ನೆಕ್ಸ್ಟ್ ಇಯರ್ ಬರದ್ರ ಆಯ್ತು ಇನ್ನೇ ನೆಕ್ಸ್ಟ್ ಇಯರ್ ಎಕ್ಸಾಮ್ ಬರುತ್ತೆ ಏನ್ ಇಲ್ಲಿಗೆ ಮುಗಿಯಲ್ಲ ಅಲ್ಲ ಅಂತ ಸೊ ನೀವು ಅದನ್ನು ಕೂಡ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರ ರಾಜೇಶ್ ನಟರಂಗ ಅವರು ಈ ರೀತಿಯ ಪಾತ್ರಗಳನ್ನ ಆಲ್ರೆಡಿ ತುಂಬ ಹಲವಾರು ಮಾಡಿದ್ದಾರೆ ಬಟ್ ಅದಕ್ಕಿರುವಂತಹ ಸೀರಿಯಸ್ನೆಸ್ ಗೊತ್ತಾಗುತ್ತೆ ಟ್ರೇಲರಲ್ಲಿ ಸೊ ಹಾಗಾಗಿ ಆ ಪಾತ್ರಗಳ ಬಗ್ಗೆ ಹೇಳೋದಾದರೆ ಸರ್ ರಾಜೇಶ್ ನಟರಂಗ ಸರ್ ಆ್ಯಕ್ಚುಲಿ ನಾವು ಬಿಫೋರ್ ಡಿಸ್ಕಷನ್ ಮಾಡಬೇಕಾದ್ರೆ ನನಗೆ ಪ್ರದೀಪ್ ಈಶ್ವರ್ ಸರ್ದು ಕಂಪ್ಲೀಟ್ ಎಲ್ಲ ಅವರ ಮ್ಯಾನರಿಸಮು ಅವ್ರದೊಂದಷ್ಟು ವೀಡಿಯೋಸ್ಗಳು ಎಲ್ಲ ನೋಡಿದ್ದೆ ಸೊ ಆ ಏಜ್ ಗ್ರೂಪ್ಗೆ ಒಂದೊಂದು ತೋರು ಯಾರು ಅಂತ ನೋಡ್ತಾ ಇರಬೇಕಾದ್ರೆ ರಾಜೇಶ್ ನಟರಂಗ ಸರ್ ನಮಗೆ ಆಯ್ಕೆ ಆಗ್ತಾರೆ ಸೊ ರಾಜೇಶ್ ನಟರಂಗ ಸರ್ ಸ್ಟೋರಿ ಹೇಳಾದ ಫಸ್ಟ್ ಅವರು ಆಶ್ಚರ್ಯ ಪಡ್ತಾರೆ ಇದನ್ನು ಯಾವುದೋ ಆರ್ಟಿಕಲ್ನೇ ಒಂದು ಕತೆ ಹೇಳ್ದಂಗೆ ಹೇಳ್ತಾ ಇದ್ರಲ್ಲ ನನ್ನ ಥರ ನಿಜವಾಗ್ಲೂ ನಡೆದ ನಡೆದಿರೋದಂದ್ರು ಹೌದು ಸರ್ ಅಂತೇಳಿ ನನ್ನ ಆರ್ಟಿಕಲ್ನ ಕಳಿಸ್ತೀನಿ ಸರಿ ಹಾಗಾದರೆ ನಾನು ಈ ವ್ಯಕ್ತಿನ ನಾನು ನೇರವಾಗಿ ಪರಿಚಯ ಮಾಡಿಸಿ ನಾನು ಮಾತಾಡಬೇಕು ಅಂತ ಹೇಳ್ತಾರೆ ಅಂದರೆ ಆ ಮ್ಯಾನಿಸಮು ಒಂದೆರಡು ಅವ್ರ ಕ್ಲಾಸಸ್ಗಳನ್ನ ನಾನು ಕುತ್ಕೊಂಡು ನೋಡಬೇಕು ಅಂತ ರಾಜೇಶ್ ನಟನ್ ಸರ್ ಹೇಳ್ತಾರೆ ಅಂದರೆ ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗೋದಕ್ಕೆ ಸೊ ಕಾರಣಾಂತರಗಳಿಂದ ಭೇಟಿ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಪ್ರದೀಪ್ ಈಶ್ವರ್ ಸರ್ ಬಿಸಿ ಇದ್ದರು ಮತ್ತು ಅವ್ರು ಫ್ರೀ ಟೈಮಲ್ಲಿ ಇವ್ರದ್ದು ಶೂಟಿಂಗ್ಸ್ಗಳಿರ್ತಿತ್ತು ಅವ್ರದ್ದೊಂದಷ್ಟು ವೀಡಿಯೋಸ್ಗಳು ಕಳಿಸ್ಕೊಟ್ಟೆ ಓಕೆ ಅವರು ಟೀಚಿಂಗ್ ಮಾಡ್ತಾ ಇದ್ದಿದ್ದು ಮತ್ತು ಅವರು ಆ್ಯಕ್ಚುಲಿ ಮೋಟಿವೇಶನ್ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರದೀಪ್ ಈಶ್ವರ್ ಸರ್ ಆ ವೀಡಿಯೋಸ್ಗಳೆಲ್ಲ ಕಳಿಸ್ಕೊಟ್ಟೆ ಸೊ ಅದೇ ರೀತಿ ಅವರು ತಯಾರಾಗ್ತಾರೆ ತಯಾರಾಗಿ ಅದ್ಭುತವಾಗಿ ಮಾಡ್ತಾರೆ ಇನ್ನು ಬೇರೆ ಪಾತ್ರಗಳು ಗೊತ್ತಿದೆ ರಿಯಲ್ ಕ್ಯಾರೆಕ್ಟರ್ಸ್ಗಳು ಅಲ್ಲೇ ಮಾಡಿಸಿದ್ದೀನಿ ಇನ್ನು ಸಪ್ತ ಅವ್ರನ್ನ ಆಯ್ಕೆ ಮಾಡಿದ ಮೇಲೆ ಒಂದಷ್ಟು ಅವ್ರ ತಾಯಿ ಜೊತೆ ಕಮ್ಯುನಿಕೇಶನ್ಗೆ ಇವರಿಗೆ ಕೊಡ್ತೀನಿ ಸ್ವಲ್ಪ ಸ್ಲ್ಯಾಂಗು ಮಾತಾಡೋದಂಥದ್ದು ಸೊ ಆ ವಿಷಯಗಳೆಲ್ಲ ಸೊ ಅದನ್ನೆಲ್ಲ ಇವರು ಚೆನ್ನಾಗೆ ಕಲ್ತ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅದರಲ್ಲಿ ಇನ್ನೊಂದು ಸುಧಾಕರ್ ಸರ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಸಹಜವಾಗಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸುಧಾಕರ್ ಸರ್ ಅವ್ರದ್ದು ಕೂಡ ಯಡಿಯೂರಪ್ಪ ಸರ್ ಥರ ಎಲ್ಲ ಒಂದೊಂದೇ ಟೇಕು ಮತ್ತು ಅಲ್ಲಿ ಕೆಲವೊಂದು ಅವ್ರದೇ ಒರಿಜಿನಲ್ ಡೈಲಾಗ್ಗಳನ್ನೇ ನಾನು ಬಳಸಿದ್ದೀನಿ ಆ ಒರಿಜಿನಲ್ ಡೈಲಾಗ್ ಅವರು ನಮಗೆ ನಮಗೆ ಯಾರು ಹೇಳಿದ್ದು ಅಂದರೆ ಅವರ ಟೀಮ್ ಅವರು ಪ್ರಕಾಶ್ ಸರ್ ಅಂತ ಇದ್ದಾರೆ ಮತ್ತು ಮಯೂರು ಅಂತ ಇದ್ದಾರೆ ಸೊ ಆ ದಿನ ನಡೆದಿದ್ದು ನನ್ನ ಇಂಟ್ರವ್ಯೂ ಹೋದಾಗ ಅವರೆಲ್ಲ ಹೇಳಿದರು ಅಲ್ಲೊಂದು ಇನ್ಸಿಡೆಂಟ್ ಇದೆ ಇವರು ಡೆಲ್ಲಿನಲ್ಲಿ ಮಾತಾಡ್ತಾ ಇರ್ತಾರೆ ಈ ಥರ ಹಿಂಗೆ ಸಮಸ್ಯೆ ಆಗಿದೆ ದಯವಿಟ್ಟು ಪರೀ ಪರೀಕ್ಷೆಗೆ ಅವಕಾಶ ಕೊಡಿಸ್ಬೇಕು ಅಂತೇಳಿ ಅವ್ರು ಆಗಲ್ಲ ಬಿಡಿ ನೆಕ್ಸ್ಟ್ ಇಯರ್ ಬರೀಲಿ ಏನತ್ರ ಹೇಳ್ತಾರೆ ಯಾಕೆಂದರೆ ನೀವು ಆಗಲೇ ಹೇಳ್ತಾ ಇದ್ದೀರಿ ಒಂದು ವರ್ಷ ಹೋದರೆ ಅವ್ರದ್ದು ಇದೇ ಚೇಂಜ್ ಆಗುತ್ತೆ ಗೋಲೆ ಅಂತೇಳಿ ಆಗ ಅವ್ರು ಹೇಳ್ತಾರೆ ಸುಧಾಕರ್ ಸರ್ ಕೂಡ ಡಾಕ್ಟ್ರು ಅವರು ಒಂದು ವರ್ಷ ಕೂತು ಓದಿದ್ದಾರೆ ಒಂದು ವರ್ಷ ಆಗದೆ ಇನ್ನೊಂದು ವರ್ಷ ಕೂತು ಓದಿರೋದು ಅವರು ಅಲ್ಲಿ ಹೇಳ್ತಾರಂತೆ ನೆಕ್ಸ್ಟ್ ವರ್ಷ ಬರೀಲಿ ಅಂದಾಗ ಒಂದು ವರ್ಷ ಅನ್ನೋದೇನು ರೀ ದೊಡ್ಡದು ದೊಡ್ಡದೇನು ರೀ ನಿಮಗೆ ಆ ಒಂದು ನಾನು ಒಂದು ವರ್ಷ ಕೂತು ಡಾಕ್ಟರ್ ಆಗಿರೋನು ಆ ನೋ ನನಗೆ ಗೊತ್ತಿದೆ ಆಗಲೇಬೇಕು ಅಂತೇಳಿ ಒಂದಷ್ಟು ಒರಿಜಿನಲ್ದೆಲ್ಲ ಹಾಗೆ ಮಾಡಿದ್ದೀವಿ ಮೇಡಮ್ ಇದೊಂದು ಭಾಳ ಆಶ್ಚರ್ಯವಾಗಿ ಅವರು ಮಾಡಿದ್ದು ಸೂಪರ್ ಇನ್ನು ಸರ್ ಈಗ ಸಿನ್ಮಾ ನೀವು ನೀವು ಬರೆದಂತಹ ಆರ್ಟಿಕಲ್ ಇವತ್ತು ಸಿನಿಮಾ ಆಗಿದೆ ಸೊ ಸಿನ್ಮಾ ಆಗಿ ಅಂದರೆ ನಿಮ್ಮ ಪೇಪರಲ್ಲಿ ಆರ್ಟಿಕಲ್ನ ನೋಡಿದ್ರೆ ಆ ಆರ್ಟಿಕಲ್ಗೆ ಅಷ್ಟೊಂದು ಪ್ರಶಂಸೆ ಸಿಕ್ಕಿತ್ತು ಇವಾಗ ನಿಮ್ಮದೇ ಆರ್ಟಿಕಲ್ ಸಿನ್ಮಾ ಆಗಿದೆ ತೆರೆ ಮೇಲೆ ಸಿನಿಮಾ ಆಗಿ ಬರ್ತಾ ಇದೆ ನೀವು ಆ್ಯಕ್ಟ್ ಮಾಡಿದಿರ ನಿಮ್ಮನ್ನು ನೀವು ತೆರೆ ಮೇಲೆ ನೋಡ್ಕೊತೀರಾ ನಿಮ್ಮ ಬರವಣಿಗೆಗೆ ಈಗ ಆಲ್ರೆಡಿ ತುಂಬ ಜನ ಪ್ರಶಂಸೆಗಳನ್ನ ವ್ಯಕ್ತಪಡಿಸಿರ್ತಾರೆ ಹೇಳಿರ್ತಾರೆ ಬಟ್ ಇವಾಗ ನಿಮ್ಮ ನಟನೆ ಬಗ್ಗೆ ಪ್ರಶಂಸೆಗಳನ್ನ ಕೇಳುವಂತಹ ಸಮಯ ನಿಮ್ಮನ್ನ ನೀವು ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಳ್ಳುವಂತಹ ಸಮಯ ಎಷ್ಟು ಎಕ್ಸೈಟಿಂಗ್ ಆಗಿದ್ದೀರಾ ಅದ್ರ ಜೊತೆಗೆ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಜಕ್ಕೂ ಕೂಡ ನನಗೆ ಭಾಳ ಸಂತೋಷ ಆಗಿದೆ ಯಾಕಂದರೆ ಒಂದು ಒಂದು ಅಂಕಣ ಒಂದು ಸಿನಿಮಾ ಆಗತ್ತೆ ಅಂತಂದ್ರೆ ಭಾಳ ದೊಡ್ಡ ಇದು ಈಗ ನಾವು ಒಂದು ಕಾದಂಬರಿ ಚಿತ್ರ ಆಗೋದನ್ನು ನೋಡಿದ್ದೀವಿ ಅಥವಾ ಒಂದು ಕಥೆ ಇರುವಂಥದ್ದನ್ನು ಚಿತ್ರ ಆಗಿರುವಂಥದ್ದನ್ನು ನೋಡಿದ್ದೀವಿ ಅದರೊಂದು ಸಣ್ಣ ಅಂಕಣ ಒಂದು ಸಿನಿಮಾ ಆಗ್ತಾಯಿದೆ ಅಂತ ನಿಜಕ್ಕೂ ಸಂತೋಷ ಆಗ್ತಾಯಿದೆ ನಾನು ನನ್ನ ಮೊನ್ನೆನೂ ಕೂಡ ಹೇಳ್ತಾ ಏನು ಅಂತಂದರೆ ನಾನು ಬರೆದಂಥ ಅಂಕಣಗಳನ್ನು ಇಟ್ಕೊಂಡು ಒಂದು ಒಬ್ಬ ವಿದ್ಯಾರ್ಥಿನಿ ಪಿ ಎಚ್ ಡಿ ಮಾಡಿದ್ಲು ಅಂತ ಪಿ ಎಚ್ ಡಿ ಸಿಕ್ತು ಅಂತ ಅವಳಿಗೆ ನನಗೆ ಅವಾಗಲೂ ಕೂಡ ಅಷ್ಟೆ ಇಟ್ ವಾಸ್ ಎ ಟಚಿಂಗ್ ಎಕ್ಸ್ಪೀರಿಯನ್ಸ್ ಒಂದು ರೀತಿ ನನ್ನ ಕಣ್ಣಲ್ಲಿ ನೀರು ಬಂತು ಅಂತ ನಾನು ಬರೆದದ್ದನ್ನೆಲ್ಲ ಇಟ್ಕೊಂಡು ಒಬ್ಬರು ಪಿ ಎಚ್ ಡಿ ಪಡೆದ್ರಲ್ಲ ಅಂತ ಹಾಗೆಯೇ ಇದು ಕೂಡ ಹರೀಶ್ ಒಂದು ಆರ್ಟಿಕಲ್ ನೋಡಿ ಒಂದು ಸಿನಿಮಾ ಮಾಡಿದ್ರಲ್ಲ ಅಂತ ಭಾಳ ಖುಷಿಯಾಯಿತು ಅಂತ ನನ್ನ ಆ್ಯಕ್ಟಿಂಗ್ ಬಗ್ಗೆ ನಾನು ವಿಶೇಷವಾಗಿ ಹೇಳಲಿಕ್ಕೆ ಹೋಗಲ್ಲ ಬೇರೆಯವರು ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ನನಗೊಂದು ಕಂಫರ್ಟ್ ಸಿಕ್ಕಿದೆ ನನಗೊಂದು ಸಣ್ಣ ಸಣ್ಣ ಪ್ರಮಾಣದ ಒಂದು ಖುಷಿ ಸಿಕ್ಕಿದೆ ಬಟ್ ಇನ್ಮೇಲೆ ನೀವು ಬರವಣಿಗೆ ಬರೀಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಬರಿಬೇಕು ಈ ಆರ್ಟಿಕಲ್ ಕೂಡ ನೆಕ್ಸ್ಟ್ ಯಾವುದೋ ಸಿನಿಮಾ ಆದರೆ ಅಂತ ಸಪ್ತಾ ಈಗ ಫೆಬ್ರವರಿ ತರ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನನ್ನಂಥ ಎಷ್ಟೋ ವಿದ್ಯಾರ್ಥಿಗೆ ಸ್ಫೂರ್ತಿ ನೀಡುವಂಥ ಈ ತನುಜಾ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಫೆಬ್ರವರಿ ತರ್ಡ್ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನಾನು ಒಂದು ಒಳ್ಳೆ ಟೀಮ್ ಒಳ್ಳೆ ಕ್ಯಾರೆಕ್ಟರ್ ಹಾಗೂ ಒಂದೊಳ್ಳೆ ಸ್ಟೋರಿ ಲೈನ ಪಾರ್ಟ್ ಆಗಿದ್ದೀನಿ ಅಂತ ಹೇಳೋಕೆ ತುಂಬ ಖುಷಿ ಆಗ್ತದೆ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಮತ್ತು ಆಶೀರ್ವಾದ ಸದಾ ನಮ್ಮ ಟೀಮ್ ಮೇಲೆ ಹೀಗೆ ಇರಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಕನಸಿನ ಕೂಸು ಇದು ಎರಡೂವರೆ ವರ್ಷ ಕಷ್ಟಪಟ್ಟಿದ್ದೀರಾ ಸರ್ ಹೇಳ್ತಾ ಇದ್ರು ಸೊ ಎರಡು ವರ್ಷದ ನ ಎರಡೂವರೆ ವರ್ಷದ ನಂತರ ಇವಾಗ ತೆರೆ ಮೇಲೆ ಬರೋಕ್ಕೆ ರೆಡಿ ಆಗಿದೆ ಸೊ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ಈಗಾಗಲೇ ನಮ್ಮ ತನುಜಾ ಫಿಲ್ಮ್ ಟ್ರೈಲರ್ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ ಯಾಕೆಂದರೆ ಎಲ್ಲ ಕಡೆ ಹೋದರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಫೆಬ್ರವರಿ ಮೂರನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸೊ ದಯವಿಟ್ಟು ಎಲ್ಲರೂ ನೋಡಿ ನಮ್ಮ ತಂಡನ ಪ್ರೋತ್ಸಾಹಿಸಿ ಇನ್ನೊ ನನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಇಷ್ಟೊತ್ತು ಮಾತನಾಡೋದಕ್ಕೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಸಿನಿಮಾ ಇಂಟರ್ವ್ಯೂಗಳು ಮಾಡ್ಬೇಕಾರೆ ಬಟ್ ಈ ಥರ ಸಿನಿಮಾ ಇಂಟರ್ವ್ಯೂಸ್ ಅಂದರೆ ಒಂದು ನೈಜ ಘಿಟನಿ ಆಧಾರಿತ ಇಷ್ಟೊಂದು ಇನ್ಸ್ಪೈರಿಂಗ್ ಆಗಿರುವಂತಹ ಕತೆ ಎಲ್ಲರೂ ಇನ್ಸ್ಪೈರ್ ಮಾಡುವಂತಹ ಕತೆ ನಿಮ್ಗಳ ಜೊತೆ ಮಾತಾಡಿ ನನಗೆ ತುಂಬ ಖುಷಿ ಆಯಿತು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಯು ವೀಕ್ಷಕರ ಇದೇ ಫೆಬ್ರವರಿ ಮೂರನೇ ತಾರೀಕು ತನುಜಾ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮ್ಮ ಕನ್ನಡ ಸಿನಿಮಾ ಜೊತೆಗೆ ಒಂದು ನೈಜ ಘಟನೆಯ ಆಧಾರಿತ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಾಗಾಗಿ ತಪ್ಪದೇ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾಗಳನ್ನ ನೋಡಿ ಅರಸಿ ಹಾರೈಸಿ ಬೆಳೆಸಿ ಅಂತ ಹೇಳ್ತಾ ಇದಾಗಿದೆ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ